कर गो विनाशतर, गोपिया प्रथम अधिष्ठा विनाशतर। ಮಾಡ್ತೀನಿ ಸ್ತೋತ್ರ ಕರ್ತನೆ ಪರಲೋಕ ದೇವರು ನಮ್ಮ ತಂದೆಯಾದ ದೇವರು ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುವಳಾಗಿದ್ದೇನೆ ಕರ್ತನೆ ಈ ಒಂದು ಸಮಯಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ರಾಜ ನಿನ್ನ ಮಕ್ಕಳನ್ನ ಒಂದಾಗಿ ಕೂಡಿ ಬರುವ ಒಂದು ಕೃಪೆಯನ್ನು ನಮಗೆ ನೀನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ರಾಜ ಹೌದು ಕಂದಂದೆ ನಾವು ಒಂದಾಗಿ ಸೇರುವಂತೆ ನಮಗೆ ಮಹಾ ಒಂದು ಕೃಪೆಯನ್ನು ನೀನು ಕೊಟ್ಟಿದ್ದೆ ಕರ್ತನೆ ಈ ವಾಕ್ಯ ನಮ್ಗೆ ಹಂಚಿ ಒಂದು ಕೃಪೆಯನ್ನು ಕೊಟ್ಟಿದ್ದೆ ಕರ್ತನೆ ಈ ವಾಕ್ಯನ ಕೂಡ ಒಂದು ಆಸೆ ನಿನ್ನ ಆಶೀರ್ವದಿಸಿ ಕರ್ತನೆ ಮತ್ತು ಕೇಳುವವರನ್ನೆಲ್ಲರನ್ನು ಆಶೀರ್ವಿಸಿ ಕರ್ತನೆ ಆ ಕೇಳಿ ಆ ವಾಕ್ಯವನ್ನು ಕೈಗೊಂಡು ನಡೆಯುವಂತೆ ನಮಗೆ ನೀನು ಕೃಪೆ ಕೊಡು ಕರ್ತನೆ ಪವಿತ್ರಾತ್ಮನ ತುಂಬಿಸು ತಂದೆ ಹೌದು ತಂದೆ ನಮ್ಮಿಂದ ಯಾವ ನಡತೆಯಲ್ಲಿ ನಮ್ಮ ಯಾವ ಅಪರಾಧ ನಾವು ಮಾಡಿದಾಗ ರಾಜ ಹೌದು ನಾವು ನೆಲೆಯಾಗಿ ನಿಲ್ಲುವಂತೆ ನಮ್ಮ ನೀನು ಸಹಾಯ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಕರ್ತನೆ ತಂದೆ ನೀನು ಪ್ರಾರ್ಥನೆ ಮಾಡಲು ನಮ್ಗೆ ಕಲಿಸಿಕೊಟ್ಟದಕ್ಕಾಗಿ ಸ್ತೋತ್ರ ಈ ವಾಕ್ಯ ವಾಕ್ಯದಲ್ಲಿ ನಮ್ಮ ನೀನು ಕರೆದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಈ ಪ್ರಾರ್ಥನೆ ಎಲ್ಲಾ ಯೇಸುಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಥ್ಯಾಂಕ್ ಯು ಆಮೇನ್ ಸರ್, ಆಮೇನ್. ಸೊ ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಗಳೇ, ಇವತ್ತು ನಾವು ಏನು ಮಾಡೋಣ ಅಂದರೆ ಒಂದು ಎರಡು ಪ್ರಶ್ನೆಗಳಿಗೆ ಉತ್ತರ ಏನು ಮಾಡೋಣ ನಾವು ನೋಡೋಣ ಅಲ್ವರ. ಸೊ ಅದಕ್ಕೆ ಮೊದಲನೇದಾಗಿ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ಒಬ್ಬರು ಸಿಸ್ಟರ್ ನಮ್ಗೆ ಏನು ಮಾಡಿದ್ರು ಈ ಪ್ರಶ್ನೆನ ಕೇಳಿದ್ದಾರೆ ಅಲ್ವರ. ಯಾವುದು ಅಂತಂದರೆ ಎರಿಮೆಯದಲ್ಲಿ ಬರೆದಂಥ ಒಂದು ವಾಕ್ಯ, ಇದರ ಅರ್ಥ ಏನು ಅಂತ ಕೇಳಿದ್ದಾರೆ. ಸೊ ಅದನ್ನು ಎಲ್ಲರಿಗೂ ಗೊತ್ತಾಗಲಿ ಅಂತಂದ್ಬಿಟ್ಟು ಎಲ್ಲರ ಮುಂದೆನೆ ಹೇಳೋಣ ಅಂತಿದ್ದೀನಿ. ಸೊ ಅದಕ್ಕೆ ನಿಮಗೂ ಬೆನಿಫಿಟ್ ಆಗ್ಬೋದು ಅಂತ, ಖಂಡಿತವಾಗೂ ನಿಮಗೂ ಪ್ರಯೋಜನ ಆಗ್ತಾರಂತ. ಎಲ್ಲಿ ಅಂತಂದರೆ ಜೆರೆಮಿಯ 4th chapter ವರ್ಸಸ್ 23-29 ಆ ವಚನಗಳನ್ನ ಒಬ್ಬ ಸಹೋದರಿ ಏನು ಮಾಡಿದ್ರು ನಮಗೆ, ಬ್ರದರ್ ಇದು ಅರ್ಥ ಏನು ಅಂತ ಕೇಳಿದ್ದಾರೆ. ಅದನ್ನು ನಾವು ಓದೋಣ, ಬೇಕಾರೆ ಓದ್ತೀರಾ? ಎರೆಮಿಯ 4th ಅಧ್ಯಾಯ ವಚನ 23-29. ಯಾರು ಓದ್ತೀರಾ? ಸಿಸ್ಟರ್ಸ್ಗಳು ಬ್ರದರ್ಸ್ಗಳು ಯಾರು ಓದ್ತೀರಾ? ನಾನು ದಿವ್ಯಜ್ಞಾನದಿಂದ ನೋಡಿದ್ದೇನು, ಆ ಭೂಲೋಕವು ಹಾಳು ಪಾಳಾಗಿತ್ತು. ಆಕಾಶವನ್ನು ನೋಡಿದೆನು, ಅದರಲ್ಲಿ ಬೆಳಕೇ ಇರಲಿಲ್ಲ. ಪರ್ವತಗಳನ್ನು ನೋಡಿದೆನು, ಆಹಾ ನಡುಗುತ್ತಿದ್ದವು. ಎಲ್ಲಾ ಗುಡ್ಡಗಳು ಅಲ್ಲ ಕಲ್ಲೋಲವಾಗಿದ್ದವು. ನಾನು ನೋಡಲಾಗಿ ಅಯ್ಯೋ ಜನರೇ ಇರಲಿಲ್ಲ. ಆಕಾಶದ ಸಕಲ ಪಕ್ಷಿಗಳು ಹಾರಿ ಹೋಗಿದ್ದವು. ನಾನು ನೋಡಲಾಗಿ ಫಲವತ್ತಾದ ಭೂಮಿಯು ಕಾಡಾಗಿತ್ತು ಅಕಟ. ಅಲ್ಲಿನ ಊರುಗಳೆಲ್ಲ ರೋಷಾಗ್ನಿಯುಕ್ತವಾದ ಯಹೋವನ ಪ್ರತ್ಯಕ್ಷತೆಯಿಂದ ಬಿದ್ದು ಹೋಗಿದ್ದವು. ಯಹೋವನು ಹೀಗೆನ್ನುತ್ತಾನೆ, ದೇಶವೆಲ್ಲ ಬಟ್ಟ ಬರಿದಾಗಿದೆ, ಆದರೆ ನಾನು ಸಂಪೂರ್ಣವಾಗಿ ಲಯ ಮಾಡುವೆನು. ಇದಕ್ಕಾಗಿ ಭೂಲೋಕವು ಪ್ರಲಾಪಿಸುವುದು, ಮೇಲೆ ಆಕಾಶವು ಕಪ್ಪಾಗುವುದು. ನಾನು ನುಡಿದಿದ್ದೇನೆ. ಓಕೆ, ಮುಗಿತಾ ಸರ್? 29 ಇಲ್ಲ ಬ್ರದರ್, ಇನ್ನೂ ಇದೆ. ಓದಿ ಓದಿ ಸರ್, ಓಕೆ. ಇದಕ್ಕಾಗಿ ಭೂಲೋಕವು ಪ್ರಲಾಪಿಸುವುದು, ಮೇಲೆ ಆಕಾಶವು ಕಪ್ಪಾಗುವುದು. ನಾನು ನುಡಿದಿದ್ದೇನೆ, ಪಶ್ಚಾತ್ತಾಪ ಪಡೆನು, ಉದ್ದೇಶಿಸಿದ್ದೇನೆ ಹಿಂದೆಗೇನು. ಪಟ್ಟಣದವರೆಲ್ಲರೂ ಸವಾರರ ಮತ್ತು ಬಿಲ್ಲುಗಾರರ ಆರ್ಭಟಕ್ಕೆ ಹೆದರಿ ಓಡುತ್ತಾರೆ. ಇತ್ತ ಪೊದೆಗಳಲ್ಲಿ ಅವಿತುಕೊಳ್ಳುತ್ತಾರೆ, ಅತ್ತ ಬಂಡೆಗಳನ್ನು ಹತ್ತುತ್ತಾರೆ. ಪ್ರತಿಯೊಂದು ಪಟ್ಟಣವು ಯಾವ ನಿವಾಸಿಯೂ ಇಲ್ಲದೆ ನಿರ್ಜನವಾಗುತ್ತದೆ. ಓಕೆ, ಥ್ಯಾಂಕ್ ಯು ಸರ್. ಸೊ ಇಲ್ಲಿ ನೋಡ್ಬೇಕ್ರೆ ಇಲ್ಲಿ ಒಂದು ಏನ್ ಮಾಡ್ತಾರೆ, ಎರೆಮೆಗೆ ಒಂದು ಪ್ರೊಫೆಸ್ ಹೇಳ್ತಾರೆ ಅದರ. ಸೊ ನೋಡ್ಬೇಕ್ರೆ ಇದು ಮುಖ್ಯವಾಗಿ ಮೊದಲನೇದು ಅಪ್ಲಿಕೇಶನ್ ಏನು ಅಂತಂದ್ರೆ, ಆ ಕಾಲದಲ್ಲಿ ಬ್ಯಾಬಿಲೋನ್ಗೆ ಸರಿಗೆ ಹೋಗ್ಬೇಕಾರೆ ಇಸ್ರೇಲ್ ಜನಗಳಿಗೆ ದೇವ್ರು ಹೇಳಂತ ಒಂದು ಮಾತು. ಸೊ ಇಸ್ರೇಲ್ ಜನಗಳು ದೇವ್ರ ಮಾತಿಗೆ ವಿಧೇಯರಾಗ ಇದ್ದರ ಸಂದರ್ಭದಲ್ಲಿ ಯಾವ ತರ ದೇವ್ರ ಕೋಪನ ಅವ್ರ ಮೇಲೆ ವ್ಯಕ್ತಪಡಿಸೋರು, ಯಾವ ತರ ಇಸ್ರೇಲ್ ರಾಜ್ಯ ಆ ನಗರ ಬಂದ್ಬಿಟ್ಟು ನಾಶ ಆಗ್ತದೆ ಅಂತಂದ್ಬಿಟ್ಟು ಯಾವ ರೀತಿ ಒಂದು ಒಂದು ಕೇಳಿ ಬರ್ತಾರೆ ಇಸ್ರೇಲ್ ಜನಗಳ ಮೇಲೆ ಅಂತಂದ್ಬಿಟ್ಟು ಹೇಳಂತ ಒಂದು ಮಾತು. ಸರಿ, ಇವಾಗ ಈ ಕಾಲದಲ್ಲಿ ನಮ್ಗೆ ಏನೋ ಅಪ್ಲಿಕೇಶನ್ ಇದೆಯಾ ಅಂತಂದ್ರೆ, ಏನಂತಂದ್ರೆ ಬೈಬಲ್ ಹಳೆ ಒಡಂಬಡಿಕೆಯಲ್ಲಿ ಬರೆದಿರೋದೆಲ್ಲ ಏನಾಗಿದೆ ಅಂದ್ರೆ, ನಮ್ಗೊಂದಲ್ಲ ಒಂದು ಅಪ್ಲಿಕೇಶನ್ ಏನಾಗಿದೆ, ಇದೆ ಈ ಕಾಲದಲ್ಲಿ ಕೆಲವೊಂದು ಭಯಂಕರ ಅಂತ ವಿಚಾರಗಳು ನಮ್ಗೆ ಏನಾಗ್ತದೆ ಅನ್ವಯಿಸ್ತದೆ. ಸರಿ, ಇವಾಗ ಹಿಂಗೆ ಅರ್ಥ ಮಾಡ್ಕೊಳೋದದು ಅಂತ ನೋಡ್ಬೇಕ್ರೆ ನೋಡಿ, ಯಾವುದೇ ಒಂದು ವಚನ ನಾವು ಓದ್ಬೇಕಾದ್ರೆ ಗ್ಯಾಪ್ ಇಟ್ಕೊಬೇಕಾದ್ರೆ ಫಸ್ಟ್ ಏನು ನಾವು ಗ್ಯಾಪ್ ಇಟ್ಕೊಬೇಕಾದ್ರೆ ನಾವು ಮೊದಲನೇ ಪಾಠ ಹೌ ಟು ಸ್ಟಡಿ ದ ಬೈಬಲ್, ಬೈಬಲ್ನ ಯಾವ ಥರ ಓದೋದು ಅಂತಂದ್ಬಿಟ್ಟು ನಾವೇನು ಮಾಡಿದ್ರಿ ಮೊದಲನೇ ಪಾಠನ ನಾವು ಕಲ್ತಿದ್ದೀರಿ. ಅದರಲ್ಲಿ ನಾವೇನು ಮಾಡಿದ್ದೀರಿ ಅಂದರೆ ನಿಮಗೆ 10 different types ಅದರ ಬೈಬಲ್ನಲ್ಲಿ ಅಂತ ವಚನಗಳು ಡಿಕೋಡ್ ಮಾಡೋದಕ್ಕೆ 10 ವಿಧಗಳು ಏನು ಮಾಡಿದ್ರಿ ಕಳ್ಸ್ಕೊಟ್ಟಿದ್ರಿ. ಅದರ ಇಂಥ ಸಿಂಬಾಲಿಕ್ ಲ್ಯಾಂಗ್ವೇಜು, ಪ್ಯಾರಾಬೋಲಿಕ್ ಲ್ಯಾಂಗ್ವೇಜು, ಪ್ರೊಫೆಟಿಕ್ ಲ್ಯಾಂಗ್ವೇಜು, ಅದರ ವಿಷನ್ಗಳನ್ನ ಹೆಂಗೆ ಡಿಕೋಡ್ ಮಾಡೋದು ಅಂತ ಬಿಟ್ಟಿದ್ರೆ ಅದಕ್ಕೆ
ನಮ್ ಮೇನ್ ಏನು ಅಂತಂದ್ರೆ ಇಲ್ಲಿ ಪ್ರಾಪರ್ ಆಗಿರಂತ ಒಂದು ಅರ್ಥಗಳನ್ನ ಆ ವಚನಕ್ಕೆ ಅಪ್ಲೈ ಮಾಡಿದ್ರೆ ನಮ್ಗೆ ಏನಾಗ್ತದೆ ತುಂಬಾ ಸರಳವಾಗಿ ಏನಾಗ್ತದೆ ನಮ್ಗೆ ಅರ್ಥ ಆಗ್ತದೆ ಏನಪ್ಪ ಅದು ಅಂತ ನೋಡಿದ್ರೆ ಇವಾಗ 23 ಇಂದ 29 ಹಂಗೆ ಓದ್ರೆ ಹೆಂಗಿದೆ ಅಂತಂದ್ರೆ ಓ ದೇವ್ರು ಏನೋ ಭೂಮಿ ನಾಶ ಮಾಡಕ್ ಬಿಡ್ತಾರೆ ಅಯ್ಯೋ ಭೂಮಿಲಿರೋ ಜನಗಳನ್ನೆಲ್ಲ ಸಾಯಿಸಾಕ್ ಬಿಡ್ತಾರೆ ಆಕಾಶ ಪಕ್ಷಿಗಳನ್ನೆಲ್ಲ ಏನ್ ಮಾಡ್ಬಿಡ್ತಾರೆ ದೇವ್ರು ನಾಶ ಮಾಡಕ್ ಬಿಡ್ತಾರಲ್ವಾ ಅಯ್ಯೋ ಏನು ಇರಲ್ವಲ್ಲ ಅಂತ ನಮ್ಗೆ ಏನನ್ಸ್ತದೆ ನಮ್ಗೆ ಅನಿಸ್ತದೆ ಅಲ್ವರ ಆದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಬೈಬಲ್ನ ಏನ್ ಮಾಡ್ಬೇಕು ಅಂದ್ರೆ ಬೈಬಲ್ಗಳಿಗಿರಂತ ಒಂದು ಅರ್ಥಗಳನ್ನ ಹಾಕ್ಬಿಟ್ಟು ನಾವು ಓದಿದ್ರೆ ನಮ್ಗೆ ಏನಾಗ್ತಾರೆ ನಮ್ಗೆ ತುಂಬಾ ಚೆನ್ನಾಗಿ ಏನಾಗ್ತಾರೆ ನಮ್ಗೆ ಅರ್ಥ ಆಗ್ತದೆ ಏನಿಲ್ಲ ಇವಾಗ ನಾವು ಅದನ್ನ ಅದ್ ಹೆಂಗ್ ಅರ್ಥ ಮಾಡ್ಕೊಂಡು ಅಂತ ನಾವು ಓದೋಣ ಸ್ವಲ್ಪ ಅಲ್ವರ ಏನಕ್ಕೆ ಅಂದ್ರೆ ನಿಮ್ಗೆ ಮೋಸ್ಟ್ಲಿ ಫರ್ದರ್ ಆಗಿ ಬೇರೆ ಏನೋ ನಿಮ್ಗೆ ಓದೋಕೆ ನಿಮ್ಗೆ ಸಹಾಯ ಆಗ್ಬೋದು ಅಂತ ಮೊದಲನೇದು 23ನೇ ವಚನ ಏನ್ ಹೇಳ್ತಾರೆ ದೇವರು ಭೂಮಿನ ನೋಡಿದ್ರು ಭೂಮಿ ಹೆಂಗಿತ್ತಂತೆ ಅದು ಬರಿದಾಗಿತ್ತು ಅಂತ ಹೇಳ್ತಾರೆ ಅದರ ಓದ್ತೀರಾ ಯಾರಾದ ಕನ್ನಡದಲ್ಲಿ ಓದ್ತೀರಾ ನಾನು ನೋಡಿದ್ದೇನೆ ಆಹಾ ಭೂಲೋಕವು ಹಾಳು ಪಾಳಾಗಿತ್ತು ಆಕಾಶವನ್ನು ನೋಡಿದನು ಅದರಲ್ಲಿ ಬೆಳಕೇ ಇರಲಿಲ್ಲ ವೆರಿ ಗುಡ್ ಸ್ಟಾರ್ ಅಲ್ರ ಭೂಮಿ ಹಾಳು ಪಾಳಾಗಿತ್ತು ಅದರ ಅಲ್ಲಿ ಏನಿಲ್ವಂತೆ ಬೆಳಕೆ ಇರ್ಲಿಲ್ವಂತೆ ಅಲ್ರ ಸೊ ಏನಪ್ಪ ಇದು ಅಂದ್ರೆ ಇದು ಖಂಡಿತವಾಗ ಲಿಟರಲ್ ಆಗಿ ಹೇಳ್ತಾನೆ ಇಲ್ಲ ಅದರ ಖಂಡಿತವಾಗಿ ಆಕಾಶದಲ್ಲಿ ಬೆಳಕೆ ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಅದರ ಸೂರ್ಯ ಚಂದ್ರ ನಕ್ಷತ್ರ ಉಂಟು ಮಾಡಿರೋದು ಏನಕ್ಕೆ ಅಂತ ಹೇಳ್ತಾರೆ ಕಾಲಗಳಿಗೆ ಸಂವತ್ಸರಗಳಿಗೆ ಅಂತಂದ್ಬಿಟ್ಟು ಆದಿಕಾಂಡದಲ್ಲಿ ಹೇಳ್ತಾರೆ ಹಂಗಾರೆ ಇದು ಅರ್ಥ ಏನು ಅಂತಂದ್ರೆ ದೇವರು ಭೂಮಿನ ನೋಡಿದ್ರಂತೆ ಅದೇನಿರ್ಲಂತೆ ಅದು ಒಂದು ಆಕಾರವಾಗಿ ಇರ್ಲಿಲ್ಲಂತೆ ಅಂದ್ರೆ ಭೂಮಿ ಅಂದ್ರೆ ಏನು ಹೇಳ್ರಿ ಇವಾಗ ನೀವ್ ಹೇಳ್ರಿ ಇದು ಒಂದು ಕ್ವಶನ್ ತರ ಒಂದು ಕ್ವಿಸ್ ತರನೇ ಇಟ್ಕೊಳ್ರಿ ಇವಾಗ ಭೂಮಿ ಅಂದ್ರೆ ಏನ್ ಅರ್ಥ ಬೈಬಲ್ ಅಲ್ಲಿ ಲೋಕದ ನಡತೆಗಳು ಓಕೆ ವೆರಿ ಗುಡ್ ಆಮೇಲೆ ಲೋಕದ ಕೆಲಸಗಳು ವೆರಿ ಗುಡ್ ಆಮೇಲೆ ಓಕೆ ನಾವು ಮೂರ್ ಲೋಕ ನೀವೆಲ್ಲ ಹೇಳಿದ್ ಕರೆಕ್ಟ್ ಇಲ್ಲ ಅಂತಿಲ್ಲ ನೋಡಿ ಇನ್ನ ಕ್ಲಿಯರ್ ಆಗಿ ತಿಳ್ಕೊಡೋಣ ನಾವು ಮೂರ್ ಲೋಕದ ಪಾಠನ ಓದಿದಿರಿ ಕರೆಕ್ಟಾ ಮೂರ್ ಲೋಕದ ಪಾಠದಲ್ಲಿ ಏನ್ ನೋಡಿದಿರಿ ಮೊದಲನೇ ಲೋಕದಲ್ಲಿ ಒಂದು ಭೂಮಿ ಇತ್ತು ಒಂದ್ ಆಕಾಶ ಇತ್ತು ಎರಡನೇ ಲೋಕದಲ್ಲಿ ಒಂದು ಭೂಮಿ ಇದೆ ಒಂದ್ ಆಕಾಶ ಇದೆ ಮೂರನೇ ಲೋಕದಲ್ಲಿ ಒಂದು ಭೂಮಿ ಬರ್ತದೆ ಒಂದ್ ಆಕಾಶ ಬರ್ತದೆ ಅಂತ ನೋಡ್ತೀರಿ ಹಂಗಂದ್ರೆ ಮೊದಲನೇ ಲೋಕದಲ್ಲಿ ಇರಂತ ಭೂಮಿ ಅಂದ್ರೆ ಏನು ನೀವ್ ಹೇಳ್ರಿ ಮೊದಲನೇ ಲೋಕದಂತ ಭೂಮಿನ ದೇವರು ಜಲ ಪ್ರಳಯದಲ್ಲಿ ನಾಶ ಮಾಡಿದ್ರು ಹಂಗಂದ್ರೆ ದೇವರು ಮೊದಲನೇ ಲೋಕದಲ್ಲಿ ನಾಶ ಮಾಡಿದಂತ ಭೂಮಿ ಅಂದ್ರೆ ಏನು ಅರ್ಥ ವೆರಿ ಗುಡ್ ಸರಿ ಬ್ರದರ್ ವೆರಿ ಗುಡ್ ಅಲ್ರ ಓಕೆ ವೆರಿ ಗುಡ್ ಆ ಕಾಲದಲ್ಲಿರಂತ ಸಿಸ್ಟಮ್ ಭೂಲೋಕದಲ್ಲಿ ಒಂದು ದೇವ ದೂತರಿಗೆ ಹುಟ್ಟಿರಂತ ಮಕ್ಕಳುಗಳ ಒಂದು ಆಳ್ವಿಕೆ ಆ ಕಾಲದಲ್ಲಿರಂತ ಸಮಾಜ ಏನಾಗಿತ್ತು ಅಂದ್ರೆ ಕೆಟ್ಟತನದಿಂದ ತುಂಬೋಗಿತ್ತು ಅಂದ್ರೆ ಸೊಸೈಟಿ ಭೂಲೋಕದಲ್ಲಿರಂತ ಒಂದು ಸಮಾಜ ಏನಾಗಿತ್ತು ಅಂದ್ರೆ ಕಂಪ್ಲೀಟ್ ಆಗಿ ಈ ಒಂದು ದೇವ ದೂತರ ರಕ್ತದ ಸಂಬಂಧವಾಗಿ ಹುಟ್ಟಿರಂತ ಒಂದು ಮಕ್ಕಳಿಂದ ಏನಾಗಿತ್ತು ಅಂದ್ರೆ ಕಂಪ್ಲೀಟ್ ಆಗಿ ಏನಾಗಿತ್ತು ಇದು ನಾಶ ಆಗಿತ್ತು ಅಂತ ನೋಡ್ತೀರಿ ಅಲ್ರ ಸೊ ಅದಕ್ಕೆ ನಾವು ನೋಡ್ಬೇಕಾದ್ರೆ ಏನಪ್ಪ ನೋಡ್ತೀರಿ ಅಂತಂದ್ರೆ ಭೂಮಿ ಅಂತಂದ್ರೆ ಇಲ್ಲಿ ಒಂದು ಸೊಸೈಟಿ ಸಮಾಜಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಇವಾಗ ನೋಡಿ ಈ ಭೂಮಿ ಅಂದ್ರೆ ಏನೋ ದೇವ್ರ ಒರಿಜಿನಲ್ ಆಗಿ ಈ ಭೂಮಿನ ಸೃಷ್ಟಿ ಮಾಡ್ಬೇಕ್ರೆ ಈ ಸಮಾಜನ ಆದಾಮ್ನ ಸೃಷ್ಟಿ ಮಾಡ್ಬೇಕ್ರೆ ಈ ಭೂಮಿ ಈ ತರ ಕೆಟ್ಟದಾಗೆ ಕರಪ್ಷನ್ ಇಂದ ಕೆಟ್ಟತನದಿಂದ ತುಂಬಿಕೊಂಡು ಇರ್ಬೇಕು ಅಂತ ಸೃಷ್ಟಿ ಮಾಡಿದ್ರ ಹೌದಾ ಒಂದ್ ನಿಮಿಷ ರೀ ಇವಾಗ ಸಿಸ್ಟರ್ ಇವಾಗ ಕೇಳಿಸ್ತಾ ಸಿಸ್ಟರ್ ಇವಾಗ ಪರವಾಗಿಲ್ವಾ ಓಕೆ ಓಕೆ ಸರ್ ಮೈಕ್ ಅರ್ಥ ಹತ್ರ ಇಟ್ಕೊಂಡಿನಿ ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ದೇವರು ಮೊದಲು ಭೂಮಿನ ಸೃಷ್ಟಿ ಮಾಡ್ಬೇಕಾರೆ ದೇವ್ರು ಬಂದ್ಬಿಟ್ಟು ಭೂಮಿ ಬಂದ್ಬಿಟ್ಟು ಒಂಥರ ವಿಕಾರವಾಗಿರ್ಬೇಕು ಅಂದ್ರೆ ಭೂಮಿ ಲಿಟರ್ ಭೂಮಿ ಅಲ್ಲ ಸಮಾಜ ಮನುಷ್ಯನ್ಗಾಗೆ ವ್ಯವಸ್ಥೆ ಮಾಡಿರಂತ ಸಮಾಜ ಚೆನ್ನಾಗಿರ್ಬೇಕು ಅಂತಾನೆ ದೇವ್ರು ಮಾಡಿದ್ ಹೊರತು ಅದು ಕೆಟ್ಟೋಗ್ಬೇಕು ಅಂತ ದೇವ್ರ ಏನ್ ಮಾಡಕ್ ಹೋಗ್ಲಿ ಯಾವತ್ತು ಮಾಡಕ್ಕೆ ಹೋಗಿಲ್ಲ ಆದ್ರೆ ಏನಾಯ್ತು ಅಂದ್ರೆ ಆ ದುಷ್ಟತನದಿಂದ ಆದಾಮ್ ಪಾಪ ಮಾಡಿರೋದ್ ಏನಾಯ್ತು ಅಂದ್ರೆ ಭೂಮಿ ಮೇಲೆ ಭಯಂಕರವಾಗಿ ಏನಾಯ್ತಂತಲ್ಲಿ ದೇವರ ಒಂದು ಏನಂತಾರೆ ಆ ಒಂದು ಆಜ್ಞೆನ ಮೀರಿರೋದ್ರಿಂದ ಏನಾಯ್ತು ಭೂಮಿ ಮೇಲೆ ಏನ್ ಬಂತು ಅಂದ್ರೆ ಆ ಒರಿಜಿನಲ್ ಪರ್ಪಸ್ ಏನಾಯ್ತದ ಅದು ಹೊಟ್ಟೋಯ್ತು ಅದು ಏನಾಯ್ತು ಅಂತಂದ್ರೆ ಏನ್ರಿ ಆಕಾಶದಲ್ಲಿ ಬೆಳಕೆ ಇರ್ಲಿಲ್ವಂತೆ ಅದರ ಇವಾಗ ನೀವ್ ಹೇಳಿ ಬೈಬಲ್ ನಲ್ಲಿ ಬೆಳಕು ಅಂದ್ರೆ ಏನ್ ಕೇಳ್ತೀರಿ ಏನ್ ಕೇಳ್ಬೋದು ದೇವರ ವಾಕ್ಯ ವೆರಿ ಗುಡ್ ಎಸ್ ವಾಕ್ಯ ಬೆಳಕು ಸತ್ಯ ಅಲ್ರ
ಯೇಸು ಕ್ರಿಸ್ತು ಅಲ್ವರಾ? ಅದಕ್ಕೆ ಹೇಳ್ತಾರಲ್ಲ, ನನಗೆ ನಾನು ಲೋಕಕ್ಕೆ ಏನಾಗಿದ್ದೀನಿ, ಬೆಳಕಾಗಿದ್ದೀನಿ, ನಾನು ಬೆಳಕು ತಂದಿದ್ದೀನಿ ಅಂತ ಹೇಳ್ತಾರೆ ಅಲ್ವರ. ಹಂಗ್ರೆ ಬೆಳಕು ಅಂದ್ರೆ ಸತ್ಯ ಅದರ ದೇವ್ರು ನೋಡ್ತಾರೆ. ಹಾ ನಮಸ್ಕಾರ ಸರ್, ನಮಸ್ಕಾರ ಸರ್. ಹಾ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಬನ್ನಿ. ಸೊ ಅದಕ್ಕೆ ನೋಡ್ಬೇಕ್ರೆ ಆಕಾಶ, ಆಕಾಶದಲ್ಲಿ ಬೆಳಕಿಲ್ಲ ಅಂದ್ರೆ ಏನಪ್ಪ ಅಂತ ಅರ್ಥ ಅಂದ್ರೆ ಏನಿಲ್ಲ, ಸತ್ಯ ಸತ್ಯನೇ ಇಲ್ಲ. ಆಕಾಶನ ಏನ್ ಆಕಾಶ ಇಲ್ಲಿ, ದೇವ್ರ ಆಕಾಶದಲ್ಲಿ ಏನೋ ಸತ್ಯನ ಬರೆದಿಟ್ಟಿದ್ದೀರಾ ಬೋರ್ಡ್ ಮೇಲೆ ಅಂತಂದ್ರೆ ಇಲ್ಲ. ನಾವು ಬೈಬಲ್ ಅಲ್ಲಿ ಓದಿದಿರಿ ಇದೇ ಮೂರು ಲೋಕದ ಕ್ಲಾಸ್ಗಳಲ್ಲಿ. ಆಕಾಶ ಅಂದ್ರೆ ಏನರ್ಥ ಇದೆ ಏನ್ರಿ? ಮೂರು ಅರ್ಥಗಳಿದೆ. ಹೆವೆನ್ಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ, ಅದಕ್ಕೆ ಮೂರು ಅರ್ಥಗಳಿದೆ. ಒಂದು ತಂದೆ ದೇವರಿದ್ದಂತ ಸ್ಥಳ ಅಲ್ವರ. ಎರಡನೇದೇನು? ಆಕಾಶ ಮಂಡಲದ ವಾಯು ವಾಯು ಪ್ರದೇಶ ಬ್ರದರ್, ಜಲದಿಂದ ಸಪರೇಟ್ ಆಗಿರೋದು ಬ್ರದರ್. ಎಸ್, ವಾಯುಮಂಡಲ. ಅದಲ್ಲಿ ಎಸ್, ಅದಲ್ಲಿ ದುಷ್ಟ ಆಳ್ವಿಕೆ ನಡೀತಾ ಇದೆ ಇವತ್ತು. ಕರೆಕ್ಟಾ? ಸೇತನ ಎಲ್ಲ ಆಳ್ವಿಕೆ ಮಾಡ್ತಾ ಇದ್ದಾನೆ, ನಮ್ಮ ವಾಯುಮಂಡಲ ಏನ್ ಮಾಡ್ತಾನ ಆಳ್ವಿಕೆ ಮಾಡ್ತಾನೆ ಅಲ್ವರ. ಇನ್ನೊಂದು ಆಕಾಶ ಅನ್ನೋದ್ರೆ ಈ ಭೂಮಿಗಿರಂತ ಲಿಟ್ರಲ್ ಆಗಿರಂತ ಏನ್ರಿ, ಒಂದು ಒಂದು ಅಟ್ಮಾಸ್ಫಿಯರ್ ಯೂನಿವರ್ಸ್ ಅಂತ ನಾವೇನ್ ಮಾಡೋದು ನಾವು ಹೇಳ್ಬೋದು. ಇಲ್ಲಿ ಯಾವ ಆಕಾಶದಲ್ಲಿ ಬೆಳಕಿಲ್ಲ ಅಂದ್ರೆ ಪರಲೋಕದಲ್ಲಿ ಬೆಳಕಿಲ್ವಾ ಅಂತಂದ್ರೆ ಏನ್ರಿ, ಪರಲೋಕದಲ್ಲಿ ಬೆಳಕಿಲ್ಲ ಅಂತಲ್ಲ. ಅಂದ್ರೆ ಒಂದೇ ನಿಮಿಷ ರೀ, ಬೇಜಾರು ಮಾಡ್ಕೊಂಬಿಡಿ, ಒಂದ್ ನಿಮಿಷ. ಒಂದ್ ನಿಮಿಷ ಇರಿ, ಬೇಜಾರು ಮಾಡ್ಕೊಬಿಡಿ. ಓಕೆ, ಸಾರಿ ಬೇಜಾರು ಮಾಡ್ಕೊಬಿಡಿ ಅಲ್ವರ. ಸೊ ಇವಾಗ ಆಕಾಶ ಅಂತಂದ್ರೆ ಏನಪ್ಪಾ ಅಂದ್ರೆ ಈ ಸೇತಾನಿನ ಆಳ್ವಿಕೆ ಅಲ್ವರ. ಈ ವಾಯುಮಂಡಲದಲ್ಲಿ ದುರಾತ್ಮನ ಒಂದು ಸೇನೆಯ ಆಳ್ವಿಕೆ ಸ್ಥಳ ಇದೆಲ್ಲ, ಅಲ್ಲಿ ಏನಿಲ್ಲ, ಸತ್ಯನೇ ಇಲ್ಲ ಅಲ್ವರ. ಅದರ ಪ್ರಭಾವ ಏನಾಗಿದೆ ಅಂತಂದ್ರೆ ಭೂಮಿ ಮೇಲೆ ಏನಿಲ್ಲ, ಬೆಳಕು ಇಲ್ಲ. ಅದಕ್ಕೆ ಹೇಳ್ತಲ್ಲ ಯೇಸು ಕ್ರಿಸ್ತ ಬಂದಾಗ ಏನ್ ಬಂತು, ಭೂಮಿ ಮೇಲೆ ಬೆಳಕು ಬಂತು ಅಂದ್ರೆ ಏನ್ ಮಾಡಿದ್ರು, ಯೇಸು ಕ್ರಿಸ್ತ ಸತ್ಯ ಅಂತಂದ್ರು, ಭೂಮಿ ಮೇಲೆ ಏನ್ ಬಂತು, ಬೆಳಕು ಬಂತು. ಅದಕ್ಕೆ ನೋಡ್ಬೇಕ್ರೆ ದೇವರು ಈ ದುಷ್ಟ ಲೋಕ ನೋಡ್ತಾರೆ, ಈ ದುಷ್ಟ ಲೋಕದ ಒಂದು ಒರಿಜಿನಲ್ ಪರ್ಪಸ್ ಆಗಿ ಏನಿಲ್ಲ ಇಲ್ಲ. ನೆಕ್ಸ್ಟ್ ನೋಡಿ ಏನ್ ಹೇಳ್ತಾರೆ, 24ನೇ ವಚನ. ಪರ್ವತಗಳನ್ನು ನೋಡಿದೆನು, ಆಹಾ ನಡುಗುತ್ತಿದ್ದೆವು, ಎಲ್ಲಾ ಗುಡ್ಡಗಳು ಅಲ್ಲೋಲ ಕಲ್ಲೋಲವಾಗಿದ್ದವು, ನಾನು ನೋಡಲಾಗಿ. ಥ್ಯಾಂಕ್ ಯು. ಸರಿ ಹೇಳ್ತಾರೆ, ಎಲ್ಲಾ ಬೆಟ್ಟ ಗುಡ್ಡಗಳು ನಡಗಿದವು ಅದರ ಅಲ್ಲೋಲ ಕಲ್ಲೋಲವಾದವು ಅಂತ ಹೇಳ್ತಾರೆ. ಯಾವಾಗ ಅಂದ್ರೆ ಈ ತರ ಒಂದು ಇರಂತ ಒಂದು ಭೂಮಿ ವ್ಯವಸ್ಥೆ ಏನೋ ಒಂದು ಕಾರಣಕ್ಕೋಸ್ಕರ ಏನಾಗಿದೆ ಇವಾಗ, ಅಲ್ಲೋಲ ಕಲ್ಲೋಲವಾಗಿದೆ ಅಂತೆ. ಏನದು, ಏನಾಗಿದೆ? ಹಂಗೆ ಮುಂದಕ್ಕೆ ಓದಿ, ಓದೋಣ ಅಷ್ಟರ್ ಇಷ್ಟ. ಮುಂದಕ್ಕೆ ಓದಿ, ಯಾರಾದ್ರೂ ನಿಲ್ವಷ್ಟು ಓದಿ, ಇಲ್ಲ ಅನು ಸಿಸ್ಟರ್ ಓದಿ. ನಾನು ನೋಡಲಾಗಿ ಅಯ್ಯೋ ಜನವೇ ಇರಲಿಲ್ಲ, ಆಕಾಶದ ಸಕಲ ಪಕ್ಷಿಗಳು ಹಾರಿ ಹೋಗಿದ್ದವು. ನಾನು ನೋಡಲಾಗಿ ಫಲವತ್ತಾದ ಭೂಮಿಯು ಕಾಡಾಗಿತ್ತು, ಅಕಟ ಅಲ್ಲಿನ ಊರುಗಳೆಲ್ಲ ರೋಷಾಗ್ನಿಯುಕ್ತನಾದ ಯಹೋವನ ಪ್ರತ್ಯಕ್ಷತೆಯಿಂದ ಬಿದ್ದು ಹೋಗಿದ್ದವು. ಇಲ್ಲಿ ಒಂದು ಕ್ಲೂ ಕೊಡ್ತ ನೋಡಿ, ಯಹೋವನ ಪ್ರತ್ಯಕ್ಷತೆಯಿಂದ ಬಿದ್ದು ಹೋದವು ಅಂತ ಹೇಳ್ತಾರೆ ಅದರ. ಇವಾಗ ನಾವು ಯಹೋವನ ಪ್ರತ್ಯಕ್ಷತೆ ಅಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತು, ಏನಂದ್ರೆ ಕ್ರೈಸ್ಟ್ ಪ್ರೆಸೆನ್ಸ್ ಅದರ, ಯೇಸು ಕ್ರಿಸ್ತನ ಒಂದು ಪ್ರತ್ಯಕ್ಷತೆ, ತಂದೆಯ ದೇವರು ಯೇಸು ಕ್ರಿಸ್ತನ ಮುಖಾಂತರ ಏನ್ರಿ ಆತನ ಒಂದು ಎರಡನೇ ಬರುವಿಕೆನ ಈ ಭೂಲೋಕದಲ್ಲಿ ತನ್ನ ಪ್ರತ್ಯಕ್ಷತೆ ಮುಖಾಂತರ ನೋಡ್ಸಿದ್ರು. ಅದು ಯಾವಾಗ ನೋಡ್ಸಿದ್ರು? 1874 ಅಲ್ಲಿ ಕ್ರೈಸ್ಟ್ ಪ್ರೆಸೆನ್ಸ್ ಆಗಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಆಗಿರೋ ರಿಯಾಕ್ಷನ್ ಏನಪ್ಪ ಅಂತಂದ್ರೆ ಬೆಟ್ಟ ಗುಡ್ಡಗಳು ಏನಾದ್ವಂತೆ ಅಲ್ಲಿ ನಡಗಿ ಹೋದವು ಅಂತ ಹೇಳ್ತಾರೆ. ಇವಾಗ ನೀವ್ ಹೇಳ್ರಿ,
ಬೆಟ್ಟ ಗುಡ್ಡ ಅಂದ್ರೆ ಬೈಬಲ್ ನ ಅರ್ಥ ಏನು? ರಾಜ್ಯಗಳು. ವೆರಿ ಗುಡ್. ಅದರ ರಾಜ್ಯಗಳು ಅದರ ಏನ್ರಿ ಯೇಸು ಕ್ರಿಸ್ತನ ಪ್ರಸನ್ನತೆ ಆಗಿದ ತಕ್ಷಣ ರಾಜ್ಯಗಳೇನದ್ವಂತೆ ಎಲ್ಲ ಅಲ್ಲೋಲವಾದವು ಅಂತ ಹೇಳ್ತಾರೆ. ನಾವು ದಾನಿಯಲ್ಲಿ ಎರಡನೇ ಅಧ್ಯಾಯದಲ್ಲಿ ಪಾಠ ಕೇಳಿದಿರಲ್ವಾ? ಪಾಠ ಏನಂತ ಕೇಳಿದ್ರೆ ಕಲ್ಲು ಬಂದು ಹೊಡಿತು ನೋಡಿ. ಯಾವಾಗ ಬಂದು ಹೊಡಿತು? ಬಂದು ಹೊಡೆದಿದೆ ಏನ್ರಿ ಆ ಸೆಕೆಂಡ್ ಕಮಿಂಗ್ ಅಲ್ಲಿ ಬಂದು ಹೊಡೆದವಾಗ ಏನಾಯ್ತು? ಲೋಕ ರಾಜ್ಯಗಳು ಪುಡಿ ಪುಡಿ ಆಗೋದಕ್ಕೆ ಶುರು ಆಯ್ತು. ಅದಕ್ಕೆ ಫಸ್ಟ್ ವರ್ಲ್ಡ್ ವಾರ್ ಆಯ್ತು ನೋಡಿ ಇದ್ದೀನಿ. ಲೋಕ ರಾಜ್ಯಗಳು ಏನಾಯ್ತಂತೆ? ಚದ್ರೋಗ್ಬಿಟ್ವಂತೆ. ಆಮೇಲೆ ಬೆಟ್ಟ ಗುಡ್ಡುಗಳು ಏನಂತೆ? ಕದಲಿ ಓದವು. ಕದಲಿ ಓದವು ಅಂತಂದ್ರೆ ಮೊದಲಿರೋಂತ ಪೊಸಿಷನ್ ಅವ್ರಿಗೆ ಇರ್ಲಿಲ್ಲ. ಅಲ್ದ್ರೆ ಅದಕ್ಕೆ ನೋಡ್ಬೇಕ್ರೆ ನೋಡಿ, ವರ್ಲ್ಡ್ ಮ್ಯಾಪ್ ಅಲ್ಲಿ ಒಂದ್ ಕಾಲದಲ್ಲಿ USSR ಅಂತ ಇತ್ತು, ಯುನೈಟೆಡ್ ಸೋವಿಯತ್ ಸೋಷಿಯಲ್ ರಿಪಬ್ಲಿಕ್ ಅಂತ. ಇವತ್ತಿದ್ಯಾ ಅಂದ್ರೆ ಇವತ್ತಿಲ್ಲ, ಅದು ಇಟ್ ಇಸ್ ಟೋಟಲಿ ಡಿಸಾಲ್ವ್ಡ್. ಅದರ ಇಂಡಿಯಾ ಕೂಡ ಒಂದು ಕಾಲದಲ್ಲಿ ಬಾಂಗ್ಲಾದೇಶ ಶ್ರೀಲಂಕಾ ಪಾಕಿಸ್ತಾನ ಎಲ್ಲ ಇಂಡಿಯಾಗೆ ಸೇರ್ತಾಯ್ತು. ಇದೇನಾಯ್ತು? ಚದುರೋಯ್ತು. ಅದರ ಏನಾಗ್ಬಿಡ್ತೀವಾಗ? ಇವಾಗ ಇಂಡಿಯಾಲ್ ಕೂಡ POK ಅಂತ ಬಂದಿದೆ. ಏನದು? ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಂತ. ಅಲ್ವರ ಅದೇನಾಗ್ಬಿಡ್ತೀವಾಗ ಇಂಡಿಯಾಗಿಂದ ಹೊರಟೋಯ್ತು. ಈ ತರ ಏನಾಗಿದೆ ಅಂದ್ರೆ ಎಷ್ಟೋ ರಾಜ್ಯಗಳು ಇರೋಂತ ಒರಿಜಿನಲ್ ಆಗಿ ಇರೋಂತ ಒಂದು ಪೊಸಿಷನ್ ಏನಾಯ್ತಂತೆಲ್ಲ ಅಲ್ಲೋಲ ಕಲ್ಲೋಲವಾದವು ಅಂತ ಹೇಳ್ತಾರೆ. ಆಮೇಲೆ ಆಕಾಶದ ಪಕ್ಷಿಗಳು ಏನಾಯ್ತಂತೆ? ಎಂತ ಅಲ್ಲ ಓಡಿ ಹೋದೇನು ಸೇತಾನು ಮತ್ತು ಸೇತಾನ ದೂತರು. ಯೇಸು ಕ್ರಿಸ್ತ ಎರಡನೇ ಬರಿಕೆಯಲ್ಲಿ ಬಂದು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಈ ವಾಯುಮಂಡಲದಿರಂತ ಒಂದು ಸೇತನ ಆಳ್ವಿಕೆನ ಕಟ್ಟಾಕ್ತಾ ಇರ್ಬೇಕ್ರೆ ಸ್ಲೋ ಆಗಿ ಏನಾಗ್ತಾ ಇದೆ ಅಂತಂದ್ರೆ, ಈ ಭೂಲೋಕದಲ್ಲಿ ಈ ಫಾಲ್ಸ್ ಡಾಕ್ಟ್ರಿನ್ಸ್ ನ ಏನ್ ಮಾಡ್ತಾ ಇದಾರೆ? ಎತ್ತಾ ಇದಾರೆ. ನೋಡಿ, ಇವಾಗ ನೀವೆಲ್ಲ ಇದ್ರಿ, ನೀವೆಲ್ಲ ಎಲ್ಲಿದ್ರಿ? ಎಲ್ಲೋ ಸಭೆಗಳಲ್ಲಿ ಇದ್ರಿ, ಕರೆಕ್ಟಾ? ಸತ್ಯ ಕೇಳ್ತಾ ಕೇಳ್ತಾ ಏನ್ ಮಾಡಿದ್ರಿ ಇವಾಗ ನೀವು? ಆ ಒಂದು ಸಂಸ್ಥೆಗಳನ್ನ ಏನ್ ಮಾಡಿದಿರಿ ಇವಾಗ? ತೇಜಿಸಿ ಸತ್ಯಕ್ಕಾಗಿ ಏನ್ ಮಾಡ್ಬೇಕು? ಬರಬೇಕು ಅಂತ ಇದ್ದೀರಾ, ಕರೆಕ್ಟಾ? ಯಾಕೆ ಇಷ್ಟು ದಿನ ಗೂಡ್ ಎಲ್ಲಿತ್ತು? ಅಲ್ಲೇ ಇತ್ತು ಅಲ್ವರ. ಇವಾಗ ಗೂಡಿಂದ ಏನ್ ಮಾಡ್ತಾ ಇದಾರೆ ದೇವರು? ಸತ್ಯದ ಮುಖಾಂತರ ಏನ್ ಮಾಡ್ತಾರೆ? ದೇವ್ರ ಮಕ್ಕಳನ್ನ ಹೊರಗಡೆ ತರ್ತಾರೆ. ಅದೇ ಓದಿರ್ತೀನಿ, Revelation 18:2, ಪ್ರಕಟಣೆ 18:2. ನಿರ್ಮಲಷ್ಟು ಓದ್ತೀರಾ? ಆಗ್ತದ? ಭೂಮಿಗೆ ಪ್ರಕಾಶ ಉಂಟಾಯಿತು. ಅವನು ಗಟ್ಟಿಯಾದ ಶಬ್ದದಿಂದ ಕೂಗುತ್ತ ಬಿದ್ದಳು, ಬಿದ್ದಳು ಬೇಲೆಂಬ ಮಹಾನಗರಿಯು ಬಿದ್ದಳು. ದೆವ್ವಗಳ ವಾಸಸ್ಥಾನವು, ಅಶುದ್ಧಾತ್ಮಗಳ ಆಶ್ರಯವು, ಅಪವಿತ್ರವಾಗಿಯೂ ಅಸಹ್ಯವಾಗಿಯೂ ಇರುವ ಸಕಲ ವಿಧವಾದ ಪಕ್ಷಿಗಳ ಆಶ್ರಯವು ಆದಳು. ಪಕ್ಷಿಗಳ ಆಶ್ರಯ ಬಿದ್ದಳು. ಅದಕ್ಕೆ ಏನ್ ನೋಡ್ತೀವಿ ನಾವು? ಬಿದ್ದಳು. ಆತನ ಪ್ರಸನ್ನತೆಯಲ್ಲಿ ಆತನ ದೃಷ್ಟಿ ಏನಂತೆ ಅವರು ಬಿದ್ದರು. ಬಾಬಿಲೋನ್ ಏನಾಯ್ತು? ರಿಜೆಕ್ಟ್. ಅದಕ್ಕೆ ಹೇಳ್ತಾರೆ ನಗರ ನಗರ ಹೆಂಗಿದೆ ಅಂತ ಒಡೆದೋಯ್ತು ಅಂತ ಹೇಳ್ತಾರಲ್ಲ. ನಗರ ನೇನು ನಾ ಬೈಬಲ್ ಓದ್ತಿದ್ರ ಬಾಬಿಲೋನ್ಗೆ ಅಂತ ಕೊಡಿದ್ರೆ ಮಹಾನಗರಿ ಅದರ ಸಿಟಿ ಅಂತ ನೋಡ್ಬೇಕ್ರೆ ಏನ್ ನೋಡ್ತೀರಿ ಅಂತಂದ್ರೆ ಒಂದು ರಿಲಿಜಿಯಸ್ ಗವರ್ಮೆಂಟ್. ಅದಕ್ಕೆ ಯೇಸು ಕ್ರಿಸ್ತು ಆಹಾರ ಕೊಡ್ಬೇಕಾರೆ 4,000 ಜನಕ್ಕೆ 5,000 ಜನಕ್ಕೆ ಊಟ ಕೊಟ್ರಲ್ಲ, ಎಲ್ಲಿ ಕೊಟ್ರ? ನಗರದಲ್ಲಿ ಕೊಟ್ರ? ನಗರ ಹೊರಗಡೆ ಕೊಟ್ರ? ಹೊರಗಡೆ ಕೊಟ್ರ. ಎಸ್, ಯಾಕಂದ್ರೆ ನಗರದಲ್ಲಿ ರಿಲಿಜಿಯಸ್ ಸಿಸ್ಟಮ್ಸ್ ಗಳಲ್ಲಿ ಆಹಾರ ಏನಿಲ್ಲ, ಇಲ್ಲ. ಅದಕ್ಕೆ ಹೇಳ್ತಾರಲ್ಲ ಏನ್ರಿ, ಆಕಾಶ ಅಂತ ಪಕ್ಷಿಗಳಿಗೇನಿದೆ? ಗೂಡುಗಳು ಇದೆ. ನರಿಗಳಿಗೇನಿದೆ? ಗುದ್ದುಗಳಿದೆ. ಮನುಷ್ಯ ಕುಮಾರನ್ಗೆ ತಲೆ ಇಡೆಯಷ್ಟು? ಅಂದ್ರೆ ಏನ್ ಮೀನಿಂಗ್? ಆಕಾಶದ ಪಕ್ಷಿ ಏನಂತ ನೋಡಿದ್ರಿ ಇವಾಗ? ಏನ್ ಡಾಕ್ಟ್ರಿನ್? ಇದಕ್ಕೆ ಎಲ್ಲಿದೆ ಜಾಗ? ಎಲ್ಲ ಇದೆ. ಅದಕ್ಕೆ ಹೇಳ್ತಾರಲ್ಲ ಅದು ನಮ್ ಬ್ರಾಂಚ್ ಅಪ್ಪ, ನಮ್ದು ಒಂದು ಫುಲ್ ಗಾಸ್ಪಲ್ ಅಸೆಂಬ್ಲಿ ಆಫ್ ಚರ್ಚ್, ನಮ್ಮ ಪೆಂಟಿಕಾಸ್ಟಲ್ ಮಿಷನ್ ನಮ್ದು. ನಮ್ದು ಇಲ್ಲಿ ಇದೆ ಬ್ರಾಂಚ್, ಅಲ್ಲಿದೆ ಬ್ರಾಂಚ್, ಇಲ್ಲಿ ಬ್ರಾಂಚ್ ಬ್ರಾಂಚ್ ಅಂದ್ರೆ ಎಲ್ಲ ಬ್ರಾಂಚ್ ಅಲ್ಲಿ ಗೂಡ್ ಮಾಡ್ಕೊಂಡ್ಬಿಟ್ಟವ್ರೆ. ಯಾರು ಬಂದು ನಿನ್ನ ಕೂತ್ಕೊಂಡ್ಬಿಟ್ಟವ್ರೆ ಅಂತಂದ್ರೆ ಸೇತಾನ ಅಲ್ವರ. ಆಮೇಲೆ ಅಲ್ಲೇನ್ ಹೇಳ್ತಾರೆ, ನರಿ. ನರಿ ಅಂದ್ರೆ ಏನು ಬೈಬಲ್ ಅಲ್ಲಿ? ನರಿ ಅಂತ ಯಾರು ಹೇಳ್ತಾರೆ? ನೋಡಿ, ಯೇಸು ಕ್ರಿಸ್ತ ಒಂದ್ ಕಡೆ ಹೇಳ್ತಾರೆ ಹೆರಾಡ್ಗ ಹೋಗಿ ಹೇಳು, ಆ ನರಿಗ್ ತೊಗೊಂಡೋಗಿ ಹೇಳು ಅಂತ ಹೇಳ್ತಾರೆ. ಕೇಳಿದಿರಾ? ಓದಿದ್ರ ಇಲ್ಲ? ಓದಿದೀವಿ ಬ್ರದರ್, ಓದಿದೀವಿ. ಸರಿ ಅಲ್ವರ. ಅದೇ ಹೇಳ್ತಾರೆ ಗೋ ಅಂಡ್ ಟೆಲ್ ದಟ್ ಫಾಕ್ಸ್ ಅಂತ ಹೇಳ್ತಾರೆ. ಆಮೇಲೆ ಇಸ್ರೇಲಿನ ಎಲ್ಲಾ
ಸುಳ್ಳು ಉಪದೇಶಕರಿಗೆ ದೇವರು ಹೇಳೋದು ನರಿ ಅಂತ. ನರಿಗಳಿಗೇನಿದೆ ಗುಹೆಗಳು ಗುದ್ದುಗಳು ಅಂತಂದ್ರೆ ಆಕ್ಚುಲಿ ಏನಂದ್ರೆ ಒಂದು ಒಂದು ಗುಹೆ ತರ ಇರೋಂತ ಸ್ಥಳ ಅಲ್ರ. ಅಂದ್ರೆ ಅವ್ರಿಗೆ ಒಂದು ಸಂಸ್ಥೆ ಆರ್ಗನೈಸೇಷನ್ ಇವೆಲ್ಲ ಇದೆ. ಅಂದ್ರೆ ಮನುಷ್ಯ ಕುಮಾರ ಅನೇನೋ ಮನುಷ್ಯ ಕುಮಾರನ್ಗೆ ದೇಹ ಅಂತ ಹೇಳಿಲ್ಲ, ತಲೆ ಅಂತ ಹೇಳೋರೆ. ಯಾಕೆ ತಲೆ ಅಂತಂದ್ರೆ ಫುಲ್ ಪ್ಲಾನ್ ಯೋಜನೆ ಮೈಂಡ್ ಅದರ. ಅಂದ್ರೆ ದೇವ್ರ ಯೋಜನೆ ಬಗ್ಗೆ ಸತ್ಯದ ಬಗ್ಗೆ ಮಾತಾಡೋರಿಗೆ ಏನಿಲ್ಲ, ಸ್ಥಳನೇ ಇಲ್ಲ. ಅದ್ ಹೇಳೋದು ಇದು ಯಾವಾಗ ಅಂದ್ರೆ ಅವರು ಕೋಪದ ದಿನದಲ್ಲಿ ಆಗೋದು ಅಲ್ರ. ಇವತ್ ನಾವಿರೋಂತ ದಿನದಲ್ಲಿ ಹೆಂಗೆ ಅಂದ್ರೆ ಇದೆ ಅಲ್ರ. ಏನಂದ್ರೆ ಇನ್ ಮುಂದಕ್ಕೆ ಹೋಗ್ತಾ ಹೋಗ್ತಾ ಈ ಪ್ರಾಫಸಿಗಳೆಲ್ಲ ಏನಾಗ್ತಾರೆ ಅಂದ್ರೆ ಇನ್ನ ಕ್ಲಿಯರ್ ಆಗಿ ಫುಲ್ಫಿಲ್ಮೆಂಟ್ ಆಗತ್ತೆ. ನಾವ್ ಏನ್ ಮಾಡ್ಬೋದು, ನಾವ್ ನೋಡ್ಬೋದು ಅಲ್ರ. ಅದ್ಗೆ ಹೇಳ್ತಾರಲ್ಲ ಇಡೀ ಲೋಕ ಏನಾಗಿದೆ ಬರಿದಾಗಿದೆ ಅಂತ ಹೇಳ್ತಾರಲ್ಲ. ಆಮೇಲೆ ಏನಾಗಿದೆ ಅಂತ ಹೇಳ್ತಾರೆ ನೋಡಿರ್ತೀನಿ. ಎಷ್ಟನೇ ವಚನ? ವರ್ಷ 27 ಇಂದ ಓದ್ಕೊಂಬನಿ ಇಷ್ಟ, 27 ಓದ್ಕೊಂಬನಿ. ಯೆರೆಮೀಯಾ 4:27. ಯೆಹೋವನು ಹೀಗೆನ್ನುತ್ತಾನೆ, ದೇಶವೆಲ್ಲ ಬಟ್ಟ ಬರಿದಾಗುವುದು, ಆದರೆ ನಾನು ಸಂಪೂರ್ಣವಾಗಿ ಲಯ ಮಾಡೆನು. ಇದಕ್ಕಾಗಿ ಭೂಲೋಕವು ಪ್ರಲಾಪಿಸುವುದು, ಮೇಲೆ ಆಕಾಶವು ಕಪ್ಪಾಗುವುದು. ವೆರಿ ಗುಡ್ ಸರ್, ಥ್ಯಾಂಕ್ ಯು. ಅಲ್ವರ ಅದನ್ನ ಹೇಳ್ತಾರೆ ಏನ್ ಮಾಡ್ತಾರೆ ದೇವರು, ಅದನ್ನ ಕಂಪ್ಲೀಟ್ ಆಗಿ ಏನ್ ಮಾಡಲ್ವಂತೆ ಅಲ್ರ. ಏನಂತಾರೆ ಇವೆಲ್ಲ ಸಿಸ್ಟಮ್ ದೇವ್ರು ಡಿಸ್ಟ್ರಾಯ್ ಮಾಡ್ತಾರೆ. ಆದ್ರೆ ಈ ಶಾಲ್ ನಾಟ್ ಮೇಕ್ ಎ ಅಟರ್ ಎಂಡ್, ಅಂದ್ರೆ ಒಬ್ಬ ಜನ ಕೂಡ ಇಲ್ದಿ ರೀತಿಯಲ್ಲಿ ದೇವ್ರು ಮಾಡಕ್ ಹೋಗಲ್ಲ. ನೋಡಿ ಮ್ಯಾಥ್ಯೂ 24 ಚಾಪ್ಟರ್ ಬನ್ನಿ, ಮತ್ತೆ 24 ಅಧ್ಯಾಯದಲ್ಲಿ. ಇವಾಗ ಭೂಲೋಕದಲ್ಲಿ ಕಣ್ಣು ಕಾಣಿಸೋ ರೀತಿಯಲ್ಲಿ ದೇವರಾಜ್ಯ ಸ್ಥಾಪನೆ ಆಗ್ಬೇಕಂತ ಮುಂಚೆ ಇಡೀ ಲೋಕ ನಾಶ ಆಗ್ಬಿಡ್ತದ ಅಂತ ಒಂದು ಕ್ವಶನ್ ಹಾಕಿದ್ರೆ ನೀವೇನು ಉತ್ತರ ಕೊಡ್ತೀರಾ? ನಿಮ್ಗೆ ಏನಿಸ್ತದೆ? ದೇವರು ಆ ದಿನಗಳನ್ನ ಎಣಿಸ್ತೇ ಹೋದ್ರೆ ಒಂದು ನರ ಪ್ರಾಣಿಯು ಉಳಿಯಲಾರದು ಅಂತ. ವೆರಿ ಗುಡ್ ಸ್ಟಾರ್, ವೆರಿ ಗುಡ್, ಎಕ್ಸಲೆಂಟ್ ಅಲ್ವರ. ಅದನ್ನ ನೋಡ್ಬೇಕ್ರೆ ಮ್ಯಾಥ್ಯೂ 24 ಚಾಪ್ಟರ್ ಅಲ್ಲಿ ನಾವ್ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ 21:22 ಅಲ್ವರ, ಆ ದಿನಗಳನ್ನ ಕಮ್ಮಿ ಮಾಡಿದ್ರು ಒಬ್ರು ಉಳಿಯಲ್ಲ ಅಂತ. ಅಂದ್ರೆ ದಿನನ ದೇವ್ರು ಖಂಡಿತ ಕಮ್ಮಿ ಮಾಡೇ ಮಾಡ್ತಾರೆ, ಸ್ವಲ್ಪ ಜನ ಉಳಿದೇ ಉಳಿತಾರೆ ಅಂತ ಮೀನಿಂಗ್ ಅಲ್ವರ. ಹಂಗ್ರೆ ದೇವ್ರೇನ್ ಮಾಡ್ತಾರೆ, ಅದಕ್ಕೆ ಹೇಳೋದು ಎರಿಮೆದಲ್ಲಿ ದೇವ್ರೇನ್ ಮಾಡ್ತಾರೆ, ಸಿಸ್ಟಮ್ನ ನಾಶ ಮಾಡ್ತಾರೆ. ಅದಕ್ಕೆ ಆ ಸಿಸ್ಟಮ್ನ ನಾಶ ಮಾಡ್ಬೇಕ್ರೆ ಏನಾಗ್ತಾರಂತೆ ಮುಂದಕ್ಕೋದಿ, 28 ಮತ್ತೆ 29 ಎರಿಮೆಯಾ 4:28-29. ಇದಕ್ಕಾಗಿ ಭೂಲೋಕವು ಪ್ರಲಾಪಿಸುವುದು, ಮೇಲೆ ಆಕಾಶವು ಕಪ್ಪಾಗುವುದು. ನಾನು ನುಡಿದಿದ್ದೇನೆ, ಪಶ್ಚಾತ್ತಾಪ ಪಡೆಯನ್ನು ಉದ್ದೇಶಿಸಿದ್ದೇನೆ. ನೋಡ್ರ ಏನ್ ಹೇಳ್ತಾರೆ ಅಲ್ಲಿ ಕಪ್ಪಾಗ್ಬಿಡ್ತಾರೆ ಅಂದ್ರೆ ಆಕಾಶ ಮಂಡಲದಲ್ಲಿ ಇವಾಗ ಯಾರಂತ ಸೇನೆಗಳು, ದುರಾತ್ಮರ ಸೇನೆ. ಯೇಸು ಕ್ರಿಸ್ತು ಯಾವಾಗ ಅವ್ರು ಬರ್ತಾ 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 ಪವರ್ನ ವೀಕ್ ಮಾಡ್ತಾರೋ ಅವ್ರಿಗೆ ಏನ್ ಮಾಡ್ದಂಗೆ ಅಂದ್ರೆ ಡಾರ್ಕ್ ಆದಂಗೆ ಕತ್ಲಾದಂಗೆ ಅಂತಂದ್ರೆ ಇವಾಗ ಎಲ್ಲ ಏನೆಲ್ಲ ಕ್ರಿಯೆಗಳು ಇಷ್ಟು ದಿನ ಮಾಡ್ತಾ ಇದ್ರು, ಇನ್ನು ಮುಂದಕ್ಕೆ ಏನ್ ಮಾಡೋಕ್ಕಾಗಲ್ಲ ಅವ್ರು ಮಾಡೋದಕ್ಕಾಗಲ್ಲ. ಹೋಗ್ತಾ ಹೋಗ್ತಾ ಏನಾಗ್ತಂದ್ರೆ ಈ ಪವರ್ದ ಏನ್ ಮಾಡ್ತಾರೆ ಕಂಪ್ಲೀಟಾಗೆ ತೆಗೆದಾಕ್ತಾರೆ. ಅದಕ್ಕೆ ನಾನು ಉದ್ದೇಶಿಸಿದೇನೋ ನಾನು ಹಿಂತಿರುಗೇನೋ ಅಂತ ಹೇಳ್ತಾರೆ. ಅಂದ್ರೆ ದೇವ್ರು ಒಂದ್ಸರಿ ಫಿಕ್ಸ್ ಮಾಡ್ಬಿಡ್ತಾರೆ, ಸೇತಾನ 1000 ವರ್ಷ ಬಂಧನಲ್ಲಿರ್ಬೇಕು, ಈ ಇವಿಲ್ ಸಿಸ್ಟಮ್ನ ನಾಶ ಮಾಡಲೇಬೇಕು ಅಂತ ದೇವ್ರು ಡಿಸೈಡ್ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ದೇವ್ರೇ ಮಾಡಕ್ ಹೋಗಲ್ಲ, ಈ ಪ್ಲಾನ್ನ ಚೇಂಜ್ ಮಾಡೋದಕ್ಕೆ ಹೋಗೋದೇ ಇಲ್ಲ. ನೆಕ್ಸ್ಟ್ ಆಮೇಲೆ 29 ಪಟ್ಟಣದವರೆಲ್ಲರೂ ಸವಾರರ ಮತ್ತು ಬಿಲ್ಲುಗಾರರ ಆರ್ಭಟಕ್ಕೆ ಹೆದರಿ ಓಡುತ್ತಾರೆ, ಇತ್ತ ಪೊದೆಗಳಲ್ಲಿ ಅವಿತುಕೊಳ್ಳುತ್ತಾರೆ, ಅತ್ತ ಬಂಡೆಗಳನ್ನು ಹತ್ತುತ್ತಾರೆ. ಪ್ರತಿಯೊಂದು ಪಟ್ಟಣವು ಯಾವ ನಿವಾಸಿಯೂ ಇಲ್ಲದೆ ನಿರ್ಜನವಾಗುತ್ತದೆ. ವೆರಿ ಗುಡ್ ಸ್ಟಾರ್, ಪಟ್ಟಣವು ಯಾವ ನಿವಾಸಿ ಇಲ್ದ್ರೆ ಏನಾಗ್ತದೆ ನಿರ್ಜನರಾಗ್ತಾರೆ. ಪಟ್ಟಣ ಅಂತ ಏನ್ ನೋಡಿದ್ರೆ, ಪಟ್ಟಣ ಅಂದ್ರೆ ಯಾವ ಸಿಟಿ, ಸಿಟಿ ಅಂದ್ರೆ ಅರ್ಥ ಏನು ಬೈಬಲ್ ಅಲ್ಲಿ? ಜನರು, ಜನರ ಯಾವ ಜನರು, ಯಾವ ಸಿಟಿ ಜನರು? ಬೆಂಗಳೂರು ಸಮಾಜ. ಬ್ಯಾಬಿಲೋನ್ ಬ್ರದರ್, ರೆವಲೇಷನ್ 18:2 ನೋಡಿ. ಬ್ಯಾಬಿಲೋನ್ ಓದಿ ಅಂತ ರೆವಲೇಷನ್ 18:2 ಇಲ್ಲ ಅಂದ್ರೆ ರೆವಲೇಷನ್ 17:5 ಓದಿ. 17:5 ರೆವಲೇಷನ್ 17:5 ಅಥವಾ 18:2 ಯಾವ್ದಾರು ಓದಿ. ಅವಳ ಹಣೆಯ ಮೇಲೆ ಬಾಬೆಲ್ ಎಂಬ ಮಹಾನಗರಿ ಭೂಮಿಯಲ್ಲಿರುವ ಜಾರಸ್ತ್ರೀಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂದು ಗುಡಾರ್ಥವುಳ್ಳ ಹೆಸರು ಬರೆದಿತ್ತು. ಎಸ್, ನಗರಿ ಅದರ ಅಂದ್ರೆ ಸಿಟಿಯನ್ನು ಏನು, ಇದು ಸಿಟಿ ಅಂತಂದ್ರೆ ಯಾವ್ದೋ ಒಂದು ಪರ್ಟಿಕ್ಯುಲರ್ ಸಿಟಿ ಬಗ್ಗೆ ಹೇಳ್ತಾ ಇಲ್ಲ, ಇಲ್ಲಿ ಜನರ ಬಗ್ಗೆ ಹೇಳ್ತಾ ಇಲ್ಲ, ಇಲ್ಲಿ ಹೇಳ್ತಾ ಯಾರ ಬಗ್ಗೆ ಅಂದ್ರೆ ರಿಲಿಜಿಯಸ್ ಗೌರ್ಮೆಂಟ್, ಧಾರ್ಮಿಕ ಸಂಸ್ಥೆಗಳ ಬಗ್ಗೆ ಹೇಳ್ತಾ ಇರೋದು. ಗ್ಯಾಪ್ನ ಇಟ್ಕೊಳ್ರಿ, ಧಾರ್ಮಿಕ ಸಂಸ್ಥೆ. ಅದಕ್ಕೆ ಯೇಸು ಕ್ರಿಸ್ತು ಏನ್ ಮಾಡಿದ್ರು, ಊಟ ಎಲ್ಲ ಹಾಕಿದ್ರು, ಸಿಟಿಯಿಂದ ಹೊರಗಡೆ ಬಂದು ಅಡವಿಯಲ್ಲಿ
ಅಲ್ವರ ಸಿಟಿಯನ್ನು ಏನೋ ಆ ಕಾಲದಲ್ಲಿರುವಂತಹ ಧಾರ್ಮಿಕ ಸಂಸ್ಥೆಗಳು ಯಹೂದಿಯರ ಆಲಯದಲ್ಲಾಗ್ಲಿ ಯೇಸುಕ್ರಿಸ್ತ ಊಟ ಏನ್ ಮಾಡಕ್ ಹೋಗಿಲ್ಲ ಲಾಕಕ್ ಹೋಗಿಲ್ಲ ಅದನ್ನ ಬಿಟ್ಟು ಹೊರಗಡೆ ಕರ್ಕೊಂಡ್ಬಂದು ಅಡವಿಯಲ್ಲಿ ಏನ್ ಮಾಡಿದ್ರು ಅವ್ರಿಗೆ ಆಹಾರ ಏನ್ ಮಾಡಿದ್ರು ಕೊಟ್ರು ಅದರ ಶಿಷ್ಯನಿಗೆ ಮೀನು ಹಿಡಿದು ಎಲ್ಲಿ ಕೊಟ್ರು ಸಮುದ್ರದ ದಡದಲ್ಲಿ ಅದರ ಬನ್ನಿ ಹೋಟ್ಲಕ್ ಹೋಗೋಣ ಫೈವ್ ಸ್ಟಾರ್ ಹೋಟ್ಲಕ್ ಹೋಗೋಣ ಕೂತ್ಕೊಂಡ್ರ ಲಕ್ಸುರಿ ಸಕ್ತಿನ ಅಂತಂದ್ರ ಇಲ್ಲ ಅದರ ಎಲ್ಲಿ ದಡದಲ್ಲಿ ಎಳ್ಕೊಂಬಂದು ಮೀನು ರೆಡಿ ಮಾಡಿ ಏನ್ ಮಾಡೋ ಅವ್ರಿಗೆ ಆಹಾರ ಕೊಡ್ತಾರೆ ಅಲ್ವರ ಅದಕ್ಕೆ ರಿಲಿಜಿಯಸ್ ಸಿಸ್ಟಮ್ ಈ ಕಾಲದಲ್ಲಿರಂತ ಎಲ್ಲಾ ಸಭೆಗಳು ಬರಂತ ಮುಂದೆ ಆಗದ ಏನಪ್ಪಾ ಅಂದ್ರೆ ಬರೀದಾಗ್ತದೆ ಒಬ್ಬ ಮನುಷ್ಯ ಕೂಡ ಏನಾಗಿದಿಲ್ಲ ಇರಲ್ಲ ಅಂತ ಹೇಳ್ತಾರೆ ಯಾಕೆ ಹೆಂಗ್ ಮಾಡ್ತಾರ ಅದನ್ನ ನೋಡಿ ಇವಾಗ ಯಾರ ಒನಿಡಾ ಟಿವಿ ನೋಡಿದಿರಾ ಒನಿಡಾ ಟಿವಿ ಬಿ ಪಿ ಎಲ್ ಟಿವಿ ನೋಡಿದಿರಾ ಯಾವಾಗ ನೋಡಿದಿರಾ ಎಲ್ಲಿ ನೋಡಿದಿರಾ ಸರಿ ವೆರಿ ಗುಡ್ ಏನ್ ಕಾಣಿಸ್ತಲ್ಲ ಏನ್ ಕಾಣಿಸ್ತಲ್ಲ ಏನ್ ಕಾಣಿಸ್ತಾ ಇರ್ಬೋದು ಹೇಳಿ ನಿಮ್ಗೆ ಏನಿಸ್ತದೆ ಟೆಕ್ನಾಲಜಿ ಜಾಸ್ತಿ ವೆರಿ ಗುಡ್ ಟೆಕ್ನಾಲಜಿ ಜಾಸ್ತಿ ಆಯ್ತು ಮನುಷ್ಯನಿಗೆ ಜ್ಞಾನ ಜಾಸ್ತಿ ಆಯ್ತು ಹೇಳಿ ಕಂತಕ್ ಬದ್ರೆ ಹೇಳಿ ಎಲ್ಲರೂ ಸ್ಲಿಮ್ ಆಗಿರೋದನ್ನೇ ಬಯಸಿ ಎಲ್ಲ ಸ್ಲಿಮ್ಮೇ ಬೇಕು ಸರಿ ಆಯ್ತು ಓಕೆ ಗುಡ್ ಓಕೆ ಆಮೇಲೆ ಇನ್ನೇನ್ ಇರ್ಬೋದು ಬೇಡಿಕೆ ಕಡಿಮೆ ಆಗ್ತಾ ಅದು ಬ್ರದರ್ ಈಗ ಡಬ್ಬಿನ ಕಟ್ಟಿಗೆಯಿಂದ ಮಾಡಿದ್ರು ಬ್ರದರ್ ಹಾಗೆ ಕೆಲವು ಬೇಡಿಕೆಗಳು ಕಡಿಮೆ ಆಯ್ತು ಬ್ರದರ್ ಅವುಗಳಿಗೆಲ್ಲ ಎಸ್ ಡಿಮ್ಯಾಂಡ್ ಕಮ್ಮಿ ಆಯ್ತು ಜನ್ಗಳು ಅದನ್ನ ಪರ್ಚೇಸ್ ಮಾಡೋದು ವೆರಿ ಗುಡ್ ಥ್ಯಾಂಕ್ ಯು ಅದರ ಅದಕ್ಕೆ ಜನ್ಗಳು ಅದನ್ನ ಪರ್ಚೇಸ್ ಮಾಡೋದು ಏನಾಯ್ತು ಕಮ್ಮಿ ಆಯ್ತು ಇವಾಗ ಯೋಚನೆ ಮಾಡಿ ಜನ್ಗಳು ಯಾರು ಪರ್ಚೇಸ್ ಮಾಡಿದ್ರೆ ಅಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡ್ತಾನ ನಿನ್ಸ್ಬಿಟ್ರು ಮ್ಯಾನುಫ್ಯಾಕ್ಚರ್ ಮಾಡೋದು ಆಮೇಲೆ ಏನ್ ಮಾಡಿದ್ರು ಹಂಗೆ ತಳ್ಕೊಂಡು ಹೋಗಿ ಹೋಗಿ ಕಂಪನಿನೇ ಶಟ್ ಡೌನ್ ಮಾಡ್ಬಿಟ್ರು ಅದರ ಹಂಗ್ರೆ ಏನ್ ಬೇಕು ಒಂದು ಸಂಸ್ಥೆ ನಡಿಬೇಕು ಅಂತಂದ್ರೆ ಜನ್ಗಳ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ಕರೆಕ್ಟಾ ಇವಾಗ ಸಭೆ ನಡೆಸ್ಬೇಕು ಅಂತಂದ್ರೆ ಸಭೆಗೆ ಜನ್ಗಳ ಸಪೋರ್ಟ್ ಏನಾಗಿರ್ಬೇಕು ಅಲ್ಲಿ ಇರ್ಬೇಕು ಜನ್ಗಳ ಸಪೋರ್ಟ್ ಇಲ್ಲ ಅಂದ್ರೆ ಸಭೆ ನಿಂತ್ಕೊಂತದ ಇಲ್ಲ ಬ್ರದರ್ ಬೈಬಲ್ ಅಲ್ಲಿ ಓದಿ ಯೇಸು ಏನ್ ಮಾಡ್ತಾರಂತೆ ಪ್ರಕಟಣೆ ಪ್ರಕಟಣೆಗೆ ಬನ್ನಿ 16:12 ಪ್ರಕಟಣೆ 16:12 ಆರನೆಯವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಯುಪ್ರಟೀಸ್ ಎಂಬ ಮಹಾನ್ ನದಿಯ ಮೇಲೆ ಒಯ್ಯಲು ಅದರ ನೀರು ಇಂಗಿ ಹೋಯಿತು ಇದರಿಂದ ಮೂಡನ ದಿಕ್ಕಿನಿಂದ ಬರುವ ರಾಜರಿಗೆ ಮಾರ್ಗವು ಸಿದ್ಧವಾಯಿತು ಸೂಪರ್ ಥ್ಯಾಂಕ್ ಯು ಸ್ಟರ್ ಇದು ಸೂಪರ್ ಆಗಿರೋ ವಚನ ಪಕ್ಕಾ ಸಿಂಬಾಲಿಕ್ ನೀವು ಈಸಿ ಡಿಕೋಡ್ ಮಾಡಬಹುದು ನಾನು ಕ್ವೆಶ್ಚನ್ಸ್ ಕೇಳ್ತೀನಿ ನೋಡಿ ಉತ್ತರ ಯಾರು ಕೊಡ್ತೀನಿ ನೋಡೋಣ ಅದರ ನೋಡ್ರಿ ಯುಪ್ರಟೀಸ್ ಬ್ರದರ್ ರೆವಲೇಷನ್ 16:12 ಬ್ರದರ್ ಸರಿ ನಿಮ್ಗೆಲ್ಲರಿಗೂ ಒಂದು ಕ್ವಶನ್ ಯುಫ್ರಿಟೀಸ್ ನದಿ ಅಂದ್ರೆ ಬೈಬಲ್ ಅರ್ಥ ಏನ್ ಹೇಳಿ ಹಲೋ ಏನಿಲ್ಲ ಪಿನ್ ಡ್ರಾಪ್ ಸೈಲೆನ್ಸ್ ಆಗ್ಬಿಟ್ರಲ್ಲಪ್ಪ ಸರಿ ಯುಫ್ರಿಟೀಸ್ ನದಿ ಕ್ಲೂ ಕೊಡ್ಲಾ ಹೇಳಿ ಹೇಳಿ ಕೊನೆಯದಾಗಿ ರಕ್ಷಣೆ ಅನ್ಯ ಜನಾಂಗಗಳು ಎಲ್ಲದ್ರಲ್ಲಿ ಬರ್ತಾರೆ ಕರೆಕ್ಟ್ ಕರೆಕ್ಟ್ ವೆರಿ ಗುಡ್ ಸೂಪರ್ ಎಕ್ಸಲೆಂಟ್ ಕರೆಕ್ಟ್ ಆಗಿ ಹೇಳಿದ್ರಿ ನಾವು ಇದೆ ಅಂತ ಹೊಡೆದ್ರೆ ಬಂದಿರಂತ ನಾಲ್ಕು ನದಿಗಳ ಬಗ್ಗೆ ಏನ್ ಮಾಡಿದ್ವಿ ಪಾಠ ಓದಿದ್ರಿ ಜ್ಞಾಪನ ಇದೆಯಾ ಸೊ ಯುಫ್ರಟೀಸ್ ನದಿ ಅಂತ ನಾವ್ ಏನಕ್ಕೆ ಹೇಳ್ತೀರಿ ಕೊನೆಗೆ ಬರುವಂತ ರಕ್ಷಣೆ ಹೇಳೋದು ಅಂದ್ರೆ ಲೋಕ ಜನಗಳಿಗೆ ಹೇಳೋದು ಅಂದ್ರೆ ಜನಗಳು ಲೋಕ ಜನಗಳ ಬಗ್ಗೆ ಹೇಳ್ತಾರದು ನೋಡಿ ದೇವರು ತನ್ನ ಉಗ್ರ ಕೋಪ ಕಳಸದಲ್ಲಿರೋದನ್ನ ಯಾರ ಮೇಲೆ ಹೂಯ್ತಾರಂತ ಅಲ್ಲಿ ಯುಫ್ರಟೀಸ್ ನದಿಯನ್ನು ಏನೋ ಏನ್ರಿ ಜನಗಳ ಮೇಲೆ ಹೂಯ್ಬೇಕಾದ್ರೆ ಏನಾಯ್ತು ಅಂತಂದ್ರೆ ನೀರ್ ಏನಾಯ್ತು ಹಿಂಗೆ ಹೋಯ್ತು ಬ್ರದರ್ ಡ್ರೈ ಆಗೋಯ್ತು ಡ್ರೈ ಆಗಿದ ತಕ್ಷಣ ಅಲ್ಲಿ ನೆಕ್ಸ್ಟ್ ಏನ್ ಹೇಳ್ತಾರೆ ಒಬ್ಬ ರಾಜನ್ಗೆ ಎಂಟ್ರಿ ಆಗೋದಿಕ್ಕೆ ಪರ್ಮಿಷನ್ ಸಿಗ್ತಂತೆ
ಸರಿ ಆ ರಾಗ ಯಾವ ಡೈರೆಕ್ಷನ್ ನಿಂದ ಬಂದಿದ್ದಾರೆ ಆ ರಾಜ ಇನ್ನೊಂದ್ಸರಿ ಕ್ವಶನ್ ಹೇಳ್ತೀನಿ ಕೇಳಿ ಆ ರಾಜ ಯಾವ ಪೂರ್ವ ದಿಕ್ಕು ಕರೆಕ್ಟಾ ಎಸ್ ಅಲ್ವರ ಅದಕ್ಕೆ ಹೇಳೋದು ನೀತಿ ಸೂರ್ಯ ಪೂರ್ವದಿಂದ ಬರೋದು ಸೂರ್ಯ ಅದಕ್ಕೆ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಹೆಂಗಿರ್ತದೆ ಸೂರ್ಯನ ತರ ಇರ್ತದೆ ಅಲ್ವರ ಅದಕ್ಕೆ ಯೇಸು ಕ್ರಿಸ್ತನಿಗೆ ಸೂರ್ಯ ಅಂತ ಹೇಳೋದು ಉದಯಿಸುವಂತ ಸೂರ್ಯ ವೆರಿ ಗುಡ್ ಇವಾಗ ಯೇಸು ಕ್ರಿಸ್ತು ಲೋಕದ ಮೇಲೆ ಉದಯ ಆಗ್ತಾ 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 ಏನಾಗ್ತಾರೆ ಅಂದ್ರೆ ಈ ಯೂಫ್ರೆಟಿಸ್ ನದಿ ಒಂದು ಊರೊಳಗೆ ಹೋಗ್ತಾನೆ ಐತಂತೆ ಆ ನೀರು ಹೋಗ್ತಾ ಹೋಗ್ತಾ ಏನಾಗ್ಬಿಡ್ತಾರೆ ಡ್ರೈ ಆಗ್ಬಿಡ್ತಾರಂತೆ ಇವಾಗ ನಿಮ್ಗೆಲ್ಲರಿಗೂ ಒಂದು ಕ್ವಶನ್ ಯಾವ ಸಿಟಿ ಯೂಫ್ರೆಟಿಸ್ ನದಿ ಮೇಲೆ ಕಟ್ಟಿದ್ರು ಹೇಳಿ ವೆರಿ ಗುಡ್ ಐಸಾಯದಲ್ಲಿ ಇದೆ ಅದರ ಎಸಿಕೆಲ್ ಕೂಡ ಇದೆ ಯೂಫ್ರೆಟಿಸ್ ನದಿ ಮೇಲೆ ಕಟ್ಟಿದಂತ ರಾಜ್ಯ ಬಾಬಿಲೋನ್ ನಗರ ಎಸ್ ವೆರಿ ಗುಡ್ ಅಲ್ರ ಈಗ ಬಾಬಿಲೋನ್ ಏನೋ ಸುಳ್ಳು ಸಭೆಗಳು ಸುಳ್ಳು ಸಭೆಗಳಿಗೆ ಯಾರು ಹೋಗ್ತಾ ಇದಾರೆ ಅಂದ್ರೆ ಕಂಟಿನ್ಯೂಸ್ ಆಗಿ ಜನಗಳು ಹೋಗ್ತಾರೆ ಅಂದ್ರೆ ಅದು ಸಭೆ ಸೂಪರ್ ಆಗಿ ನಿಂತಿದೆ ದೇವ್ರು ಏನ್ ಮಾಡ್ತಾರೆ ಸತ್ಯ ಕೊಡ್ತಾ 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 ಜನ್ಗಳ್ ಏನ್ ಮಾಡ್ತಾರೆ ಇವಾಗ ಆ ಒಂದು ಸುಳ್ಳು ಸಭೆಯಿಂದ ಡೈವರ್ಟ್ ಮಾಡ್ತಾರೆ ಡೈವರ್ಟ್ ಮಾಡ್ದಾವಾಗ ಸಭೆ ಟೋಟಲ್ ಲಾಕ್ಡೌನ್ ಅದರ ಅವಾಗ ಸಭೆಗಳಿಗೆ ಯಾರು ಹೋಗಲ್ಲ ಅಂದ್ರೆ ಸಭೆಗಳು ಇರ್ತಾವ ನೀವ್ ವ್ಯವಸ್ಥೆ ಮಾಡಿ ಸಭೆಗಳು ಇರ್ತದ ಇದೇ ಆಗೋದು ಇದನ್ನೇ ಎರಿ ಮೇಲೆ ಹೇಳ್ತಾರೆ ಓಕೆನ್ರಾ ಏನಂದ್ರೆ ನೋಡಿ ಈ ತರ ನೀವೇನ್ ಮಾಡ್ಬೇಕು ನೀವು ಸ್ಟಡಿ ಮಾಡಬೇಕಾದ್ರೆ ನಿಮ್ಗೆ ಒಂದು ಕ್ಲೂ ಅಂದ್ರೆ ಒಂದು ಸಜೆಷನ್ ಅದರ ನಿಮ್ ಸ್ಟಡಿ ಮಾಡೋಕೆ ಹೆಲ್ಪ್ ಆಗ್ಬೋದು ಆತರ ಈ ತರ ಏನ್ ಮಾಡಿ ನೀವು ಕೋಡ್ ಗಳನ್ನ ಬರ್ಕೊಳ್ಳಿ ಅದ್ ಹೇಳೋದು ನೀವು ಸ್ಟಡಿ ಬುಕ್ ಅಲ್ಲಿ ಲಾಸ್ಟ್ ಅಲ್ಲಿ ಎಲ್ಲ ಕೋಡ್ ಗಳನ್ನ ಬರೀಟ್ಕೊಂಡ್ಬಿಡಿ ನಿಮ್ಗೆ ಓದಕ್ಕೆ ಈಸಿ ಆಗ್ತಾರೆ ಸೂಪರ್ ಆಗಿ ಅರ್ಥ ಆಗ್ಕೊಂಡು ಎಷ್ಟು ಚೆನ್ನಾಗಿದೆ ರೆವಲೇಷನ್ ವಚನ ಈ ತರ ಕೋಡ್ ಹಾಕ್ಬಿಟ್ಟು ಹೋದ್ರೆ ನಿಮ್ಗೆ ಸಂತೋಷ ಆಯ್ತಾ ಇಲ್ಲ ಪ್ರಕಟಣೆಯಲ್ಲಿ ಓದ್ಬೇಕಾರೆ ಈ 16ನೇ ವಚನ 16ನೇ ಅಂತ ನೀವು 12ನೇ ವಚನ ಓದ್ಬೇಕಾರೆ ನಿಮ್ಗೆ ಪ್ರಯೋಜನ ಆಯ್ತಾ ಇಲ್ಲ ಹೌದು ಈ ತರ ಏನ್ ಮಾಡ್ಬೇಕು ನೀವು ಓದ್ಬೇಕು ಓಕೆನಾ ಸರಿ ಓಕೆ ಇವಾಗ ನೆಕ್ಸ್ಟ್ ಕ್ವಶನ್ ಬರೋಣವಾ ಸರಿ ಓಕೆ ಇವಾಗ ನಮ್ಮ ನೆಕ್ಸ್ಟ್ ಕ್ವಶನ್ ಏನಂದ್ರೆ ನಮ್ಮ ವಿಜಯ ಸೃಷ್ಟಿ ಕೇಳಂತ ಕ್ವಶನ್ ಅವತ್ ಕೇಳಿದ್ರು ಅವತ್ತು ಕ್ವಿಜ್ ಕಾಂಪಿಟೇಷನ್ ನಡೆದಿರೋದ್ರಿಂದ ಅದನ್ನ ಅಲ್ಲಿ ಡಿಸ್ಕಸ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ನಾನು ಮಾತಾಡಲಿಲ್ಲ ಅಷ್ಟೇ ಸಿಸ್ಟರ್ ನಿಮ್ ಪ್ರಶ್ನೆ ಇನ್ನೊಂದ್ಸತಿ ಕೇಳಿ ಸರ್ ಬ್ರದರ್ ಆದಿಕಾಂಡ 3:22 ಯೆಹೋವ ದೇವರು ಈ ಮನುಷ್ಯನು ಒಳ್ಳೆದರ ಕೆಟ್ಟದರ ಇವನು ಒಬ್ಬನಂತಾದನಲ್ಲ ಇದರಿಂದ ಇವನು ಕೈ ಚಾಚಿ ಜೀವ ವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವವನಾಗಬಾರದು ಅಂದುಕೊಂಡು ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಏದೇನ್ ತೋಟದಿಂದ ಹೊರಡಿಸಿಬಿಟ್ಟನು ಓಕೆ ಸರಿ ಇದರಲ್ಲಿ ನಿಮ್ಮ ಪ್ರಶ್ನೆ ಏನು ಅದೇ ಜೀವದಾಯಕ ವೃಕ್ಷದ ಫಲ ಅಂದ್ರೆ ತಿಂದ ಮೇಲೆ ಶಾಶ್ವತವಾಗಿ ಬದುಕುವವನಾಗಬಾರದು ಅಂತ ಅಂದ್ರಲ್ಲ ದೇವ್ರು ಓಕೆ ಅಂದ್ರೆ ನೀವು ಅಂದ್ರಲ್ಲ ಅವತ್ತು ಜೀವದಾಯಕ ಇದು ಹಣ್ಣು ಅಂದ್ರೆ ಅದು ನಿತ್ಯ ಜೀವ ಕೊಡೋದಾಗಿದ್ದಿದ್ರೆ ದೇವ್ರು ಯಾಕೆ ಅಲ್ಲಿ ಇಡ್ತಾ ಇದ್ರು ಸೈತನ್ನು ಇದ್ದ ಅಲ್ವಾ ಅಲ್ಲಿ ಸೊ ಅವನ್ ತಿನ್ಬೋದಾಗಿತ್ತಲ್ಲ ಅಂತ ಇಲ್ಲಿ ಮತ್ತೆ ಅವನ್ ತಿಂದು ಶಾಶ್ವತವಾಗಿ ಬದುಕಬಾರದು ಅಂತ ದೇವ್ರು ಅನ್ಕೋತಾ ಇದಾರಲ್ಲ ಬ್ರದರ್ ಅದು ಓಕೆ ಸರ್ ಆಕ್ಚುಲಿ ಇಲ್ಲಿ ಈ ಜೀವದಾಯಕ ವೃಕ್ಷದಲ್ಲಿ ಅಮರತ್ವ ಜೀವ ಇಟ್ಟಿದ್ರಾ ಇಲ್ಲ ಬ್ರದರ್ ಇಲ್ಲ ಬ್ರದರ್ ಇಲ್ಲ ಬ್ರದರ್ ಸರಿ ಇಟ್ಟಿರ್ಬೋದಾ ಸಾಧ್ಯ ಇಲ್ಲ ಬ್ರದರ್ ಒಂದ್ ವೇಳೆ ಇಟ್ಟಿದ್ರೆ ಸೈತಾನ್ ತಿಂದ್ಬಿಟ್ಟು ಅವನೇ ಬೇರೆ ಸರಿ ಏನಕ್ಕೆ ಇಲ್ಲ ಅನ್ಸುತ್ತೆ ಅಲ್ಲಿ ದೇವ್ರು ಹೇಳ್ತಾರಲ್ಲ ಈ ಹಣ್ಣನ್ನು ತಿಂದ್ರೆ ನೀನು ತಾಯಿ ತಾಯಿ ಅಂತ ಹಣ್ಣು ತಿಂದಿಲ್ಲ ಅಂದ್ರೆ ಒಂದ್ವೇಳೆ ಅವನ ಜೊತೆ ತಾಯಲ್ಲ ತಾನೆ ಓಕೆ ವೆರಿ ಗುಡ್ ಅಲ್ವರ ಇವಾಗ ರೀಸನ್ ನೋಟ್ ಮಾಡೋಣ ಥಿಂಕ್ ಮಾಡೋಣ ನೋಡ್ರಿ ಒಂದು ಏನಂದ್ರೆ ಖಂಡಿತವಾಗೂ ದೇವರು ಅಮರತ್ವ ಜೀವನ ಒಂದು ಹಣ್ಣಲ್ಲಿ ಇಟ್ಟಿದ್ರಾ ಅಂತ ಪ್ರಶ್ನೆ ಹಾಕಿದ್ರೆ ನಮಗೆ ಏನ್ ಅನ್ಸ್ಬೋದು ಇಟ್ಟಿದ್ಬೋದು ಅನ್ಸದ ಸರಿ ಇಟ್ಟಿರ್ಬೋದು ಅಂತ ತಗೊಂಡ್ರೆ ಇಲ್ಲಿ ಎರಡು ಪಾಸಿಬಿಲಿಟೀಸ್ ಆಗಿರ್ಬೇಕು ಒಂದೇನು ಅಂತಂದ್ರೆ ದೇವರು ಆದಾಮಗ್ ಬಂದ್ಬಿಟ್ಟು ಈಡೇನ್ ತೋಟದಲ್ಲಿ ಯಾವ ಮರದ ಹಣ್ಣ ತಿನ್ಬೇಡ ಅಂತ ಹೇಳಿದ್ರು
ಅದ್ ಒಂದೇ ಒಂದ್ ಮರದ ಹಣ್ಣ ತಿನ್ಬೇಡ ಅಂತ ಹೇಳಿದ್ರು ಅಷ್ಟೇ ಹೊರತು ಮಿಕ್ಕಿದ ಯಾವ್ದು ತಿನ್ಬೇಡ ಅಂತ ಹೇಳಿಲ್ಲ. ಅದ್ರ ಹಂಗಾರೆ ಖಂಡಿತವಾಗ ಆದಾಮ್ ಏನ್ ಮಾಡಿತಾನೆ, ಮಿಕ್ಕಿದ ಎಲ್ಲಾ ಹಣ್ಣುಗಳನ್ನ ತಿಂದೇ ತಿಂದಿರ್ತಾನೆ, ಅದ್ರಲ್ಲಿ ಡೌಟೇ ಇಲ್ಲ. ಅದರ ಸೊ ಏನಾಗಿರ್ತದೆ ಇಲ್ಲಿ ಅಂದ್ರೆ, ಇಲ್ಲಿ ಮಾತ್ರ ಯಾಕೆ ಈ ವಚನ ಹಿಂಗೆ ಸಡನ್ ಆಗಿ ಹಿಂಗೆ ಹೇಳ್ತದೆ ಅಂತ ನೋಡ್ಬೇಕಾದ್ರೆ, ಏನ್ರಿ ಇಲ್ಲಿ ನಿತ್ ಜೀವ ಅಂತಂದ್ರೆ ಏನು ಅಂತ ನಾವು ತಿಳ್ಕೊಬೇಕು ನೋಡ್ರಿ. ಇವಾಗ ನೀವೇ ಯೋಚನೆ ಮಾಡಿ, ಜೀವ ಅಂತ ನಾವು ಕ್ಲಾಸ್ ಓದಿದ್ರಿ, ಮೂರು ಮಾರ್ಗದಲ್ಲಿ ಓದಿದಿರಿ ಲೈಫ್ ಅಂತ ಹೇಳ್ಬೇಕಾದ್ರೆ, ಡಿಫ್ರೆಂಟ್ ಡಿಫ್ರೆಂಟ್ ಲೆವೆಲ್ಸ್ ಅಲ್ಲಿ ಲೈಫ್ ಇದೆ, ಕರೆಕ್ಟಾ? ಇವಾಗ ಪ್ರಾಣಿಗಳಿಗೆ ಜೀವ ಇದೆಯಾ ಇಲ್ವಾ? ಮನುಷ್ಯರಿಗೆ ಇದೆಯಾ ಇಲ್ವಾ? ಸರಿ, ಮನುಷ್ಯಕ್ಕಿಂತ ಮೇಲೆ ಹೋದ ನೆಕ್ಸ್ಟ್ ಯಾರಿದ್ದಾರೆ? ದೂತ್ರಗಳು. ದೂತ್ರಗ ಇತ್ತ ಇಲ್ವೋ? ಪ್ರಧಾನ ದೂತ್ರಗ ಇತ್ತ ಇಲ್ವೋ? ಸರಿ, ಇವ ದೇವ್ರಿಗೆ ಇತ್ತ ಇಲ್ವೋ? ಸರಿ, ಇವಾಗ ನೀವ್ ಹೇಳ್ರಿ, ಎಲ್ಲಾ ಜೀವನೇ, ಈ ಜೀವಗಳಲ್ಲಿ ವ್ಯತ್ಯಾಸ ಇತ್ತ ಇಲ್ವೋ? ಸರಿ, ಇವಾಗ ಕಾರಣದಲ್ಲಿ ವ್ಯತ್ಯಾಸಗಳು, ದೇವ್ರಿಗೂ ದೇವ ದೂತರಿಗೂ ಜೀವ ಇದೆ, ಇಬ್ರು ಪರಲೋಕದಲ್ಲಿ ಇರೋದು, ಇಬ್ರಿಗೂ ಏನ್ ವ್ಯತ್ಯಾಸ ಇದೆ ಜೀವದಲ್ಲಿ? ಏನ್ ವ್ಯತ್ಯಾಸ ಇದೆ ಹೇಳಿ? ಊಟ ಮಾಡ್ತಾರೆ ಬ್ರದರ್, ಆದ್ರೆ ದೇವ್ರಲ್ಲ. ಸರಿ, ಓಕೆ, ಇನ್ನ ಜೀವದ ಸಂಬಂಧಪಟ್ಟಂಗೆ ಏನ್ ವ್ಯತ್ಯಾಸ ಇದೆ ಹೇಳಿ? ಅಮರತ್ವ ಇದೆ ಅವರಿಗೆ, ದೇವದೂತರಿಗಿಲ್ಲ. ಅಮರತ್ವ ಇದೆ ಅವ್ರಿಗೆ, ಅಮರತ್ವ ಇಲ್ಲ. ಸರಿ, ಕರೆಕ್ಟಾ? ಹ್ಮ್ ಬ್ರದರ್. ಇವಾಗ ದೇವ್ರಿಗೆ ಅಮರತ್ವ, ದೂತರುಗಳಿಗಿದ್ಯಾ? ಇಲ್ಲ. ಸರಿ, ಇವಾಗ ಅಮರತ್ವ ಇಲ್ಲ ಅಂತ ಹೇಳಿದ ತಕ್ಷಣ ಮರಣ ಆಯ್ತಾ ಅಲ್ಲಿ? ಮರಣನ ಇಲ್ಲ ಅಂತ ಹೇಳಕ್ ಆಗ್ತದ ಅವಾಗ್ಲಿ? ಇಲ್ಲ, ಅಮರತ್ವ ಇದ್ರೆ ಹೇಗಾಗಲ್ಲ ಬ್ರದರ್, ಮರಣ ಇಲ್ಲ. ಎಸ್, ಮರಣ ಏನ್ರಿ, ಮರಣ ಇಲ್ಲ ಅಲ್ಲಿ, ಆದ್ರೆ ನಿತ್ಯ ಜೀವ ಇದೆ. ಅಂದ್ರೆ ಏನಪ್ಪ ಅರ್ಥ ಅಂತಂದ್ರೆ, ಬೈಬಲ್ ನಿತ್ಯ ಜೀವ ಡೆಫಿನಿಷನ್ ಏನಂತಂದ್ರೆ, ಪಾಪ ಮಾಡ್ದವಾಗ ಏನ್ ಬರ್ತದೆ, ಮರಣ ಬಂದೇ ಬರ್ತದೆ. ಇವಾಗ ಆದಮ್ಮಗೆ ಏನಂತಂದ್ರು, ದೇವರು ಆಶ್ವಾಸನೆ ಕೊಟ್ಟಿದ್ದು ನಿತ್ಯ ಜೀವ, ಕರೆಕ್ಟಾ? ಏನಂತಾರೆ, ಏನ್ ಇಟ್ರು, ಪ್ರಭಾವ ಮಾನವ ಕಿರೀಟವಾಗಿಟ್ರು ಅಂತ ಹೇಳ್ತಾರೆ ಅವನ್ಗೆ. ಹಂಗಾರೆ ಆದಾಮ ಕೊಟ್ಟಿದ್ ಎಂತ ಜೀವ ದೇವರು? ನಿತ್ಯ ಜೀವ. ನಿತ್ಯ ಜೀವ ಅಂದೇನು? ನಿತ್ಯ ಜೀವಕ್ಕೂ ಅಮರತ್ವ ಜೀವಕ್ಕೂ ವ್ಯತ್ಯಾಸ ಇದೆ. ನಿತ್ಯ ಜೀವ ಅಂದ್ರೆ, ನಿತ್ಯ ಅಂದ್ರೆ ಬೈಬಲ್ ಅಲ್ಲಿ ಅಥವಾ ಕನ್ನಡದಲ್ಲಿ ಡೆಫಿನೇಷನ್ ಏನಪ್ಪಾ ಅಂದ್ರೆ, ಡೈಲಿ, ಆ ದಿನ ಅಂತ. ಪ್ರತಿದಿನ, ಪ್ರತಿದಿನ ನೀನ್ ಪ್ರತಿದಿನ ದೇವ್ರ ನಂಬಿಕಸ್ತರಾಗಿದ್ರೆ ಪ್ರತಿದಿನ ನಿನ್ ಜೀವ ಬರ್ತಾರೆ. ಇದನ್ನೇ ದೇವ್ರ ಆದಾಮ್ಗೆ ವಾಗ್ದಾನ ಕೊಟ್ಟಿದ್ದು. ಸರಿ, ಇವಾಗ ಆದಾಮ್ ಈಡೇನ್ ತೋಟದಲ್ಲಿ ಏನೋ ಹಣ್ಣು ಇನ್ನು ಏನೋ ತಿಂದ್ರೆ ಹಂಗೆ ಇದ್ದಿದ್ರೆ ಅವ್ನ ಹಂಗೆ ಬದುಕಿರೋನ? ಯೋಚನೆ ಮಾಡಿ ನೀವೇ. ಹಂಗಾರೆ ಆದಾಮು ಈಡೇನ್ ತೋಟದಲ್ಲಿ ಏನ್ ತಿಂತ ಇರ್ಬೇಕು? ಇವೆಲ್ಲ ಹಣ್ಣುಗಳನ್ನ ತಿಂದೇ ತಿಂದಿರ್ಬೇಕು. ಅದಕ್ಕೆ ಆದಿಕಾಂಡ ಎರಡರಲ್ಲಿ ನಾವೇನು ಅಂತ ಓದ್ರಿ, ಎಂಟನೇ ವಚನ ಒಂಬತ್ತನೇ ವಚನ ಓದ್ಬೇಕಾರೆ, ದೇವರು ನಾಲ್ಕೈದು ವೆರೈಟಿಗಳ ತರ ಮರಗಳು ಮಾಡಿದ್ರು, ಗಿಡಗಳು ಮಾಡಿದ್ರು, ಕಣ್ಣಿಗೆ, ಅದರ ಭೋಜನಕ್ಕೆ, ಆಮೇಲೆ ಜೀವ ಕೊಡೋಂಥದ್ದು. ಜೀವನ ಏನು, ಅಮರತ್ವ ಜೀವ ಅಲ್ಲ, ಏನ್ರಿ, ನಿತ್ಯ ಜೀವ. ಅಮರತ್ವ ಜೀವ ಬಗ್ಗೆನೆ ಹೇಳ್ತಾ ಇಲ್ಲ ಇಲ್ಲಿ, ಅರ್ಥ ಆಯ್ತಾ? ನಿತ್ಯ ಜೀವದ ಬಗ್ಗೆ ಹೇಳ್ತಾ ಇರೋದು. ಆದಾಮ್ ಲೈಫ್ ನ ಸಸ್ಟೈನ್ ಮಾಡೋದಿಕ್ಕೆ ಅವ್ನ್ ಬೇಕಾಗಿರಂತ ಒಂದು ಜೀವ ಕೊಡೋಂತ ವೃಕ್ಷಗಳು ಏನಾಗಿತ್ತು ಅಲ್ಲಿ, ಅಲ್ಲಿತ್ತು ಅಲ್ರ. ಸರಿ, ಇವಾಗ ಏನ್ ಮಾಡೋಣ, ಇವಾಗ ಇನ್ನೊಂದು ವಾಕ್ಯಕ್ಕೆ ಬರೋಣ. ಏನು ಅಂತಂದ್ರೆ, ಆದಾಮ್ಗೆ ಸಂಬಂಧಪಟ್ಟ ಹಾಗೆ ಏನ್ರಿ, ಇನ್ನೊಬ್ಬ ಮನುಷ್ಯ ಇದ್ರು ಅಲ್ರ, ಅವ್ರ ಬಗ್ಗೆ ಓದಿದಿರಿ. ಯಾರೋ ಏನಾಕನ್ ಬಗ್ಗೆ, ಏನಾಕ ಬಗ್ಗೆ ಓದಿದಿರಿ, ಎಲ್ಲರೂ ಕೇಳಿಸ್ಕೊಂಡಿದ್ರೆ ಗೊತ್ತಿದ್ಯಲ್ಲ, ಏನಾಕ ಎಲ್ಲೋದ್ರು ಪರಲೋಕಕ್ಕೆ ಹೋದ್ರು, ದೇವ್ರನ್ನ ದೇವ್ರ ಜೊತೆ, ದೇವ್ರ ಜೊತೆ ಹೋದ್ರು, ದೇವ್ರ ಜೊತೆ ನಡೀತಾ ಇರ್ಬೇಕಾದ್ರೆ ಪರಲೋಕಕ್ಕೆ ಹೋದ್ರು ಅಂದ್ರೆ ಮರಣ ಕಾಣ್ಲಿಲ್ಲ ಅವ್ರು ಅಂತ ಏನೋ ಹೇಳಿ, ದೇವರ ಅನ್ಯೂನ್ಯತೆಯಲ್ಲಿ ಹೋದ್ರು ಅಂತ ವಾಕ್ಯ ಇರೋದು ಬ್ರದರ್. ಸರಿ, ಇವಾಗ ನಾವ್ ಕರೆಕ್ಟ್ ಆಗಿ ತಿಳ್ಕೊಬೇಕು, ಇಷ್ಟ ಬಂದ ಅರ್ಥ ಮಾಡ್ಕೊಂತ ಇದ್ರೆ ನಮ್ಗೇನು ಅರ್ಥ ಆಗಲ್ಲ, ಕರೆಕ್ಟಾ? ಇವಾಗ ನೀವ್ ಹೇಳ್ರಿ, ಇವಾಗ ಏನಾಕು ಪರಲೋಕಕ್ಕೆ ಹೋದ್ನ? ವೆರಿ ಗುಡ್, ಇದೇ ತರ ನಾವ್ ಯೋಚನೆ ಮಾಡ್ಬೇಕು ಅಲ್ವಾ. ಪವಿತ್ರಾತ್ಮ ದೇವ್ರ ನಮ್ಗೆ ಕೊಟ್ಟಿದ್ ಏನಕ್ಕೆ ಅಂದ್ರೆ, ಹೇಳ್ತಾರಲ್ಲ ಈ ಸ್ಪಿರಿಚುಯಲ್ ಗ್ಯಾದರ್, ದೇವ್ರ ಪವಿತ್ರಾತ್ಮ ವಾಕ್ಯಗಳನ್ನ ಹುಡುಕ್ ತರಿಸ್ತದೆ ಅಂತ. ವಚನ ಒಂದ್ ಬಂತು ಅಂದ್ರೆ, ನಮ್ಮ ಹಳೆ ಕಾಲದ ಸಭೆಗಳು ಪಾಸ್ಟರ್ ಹೇಳ್ಕೊಟ್ಟಾರ ಗೊತ್ತಾ, ತಾತ ಹಾಕಿದ ಅಲ್ ಮರ ಅಂತ, ಅದ್ ಕಿತ್ತ ಎಸಿಬೇಕು. ಇದ ತಲೆ ಮೇಲೆ ಹಿಡ್ಕೊಂಡ್ ಕೂತ್ಕೊಂಡ ಚಿಂತೆ ಮಾಡಿದ್ರೆ ನಮ್ಗೆ ಅರ್ಥ ಆಗದೇನೋ, ಆಲದ ಮರದಲ್ಲಿ ಏನ್ ಬಿಡ್ತದೆ, ಮಾವನ ಏನ್ ಬಿಡ್ತದೆ ಅಂತಾನೆ. ಅಲ್ಲ ಕಂದ, ಆಲದ ಮರದ ಮಾವನ ಏನ್ ಬಿಡಲ್ಲಪ್ಪ ರಜಾ ಅಂತಂದ್ಬಿಟ್ಟು ಹೇಳ್ಕೊಟ್ಮೇಲೆ ಏನ್ ಮಾಡ್ಬೇಕು ಇವಾಗ?
ತಿದ್ಕೊಂಬೇಕು. ಸರಿ, ಇವಾಗ ಓದನ ಎಲ್ಲಿ ಇದಕ್ಕೆ ಪ್ರೂಫ್ ಎಲ್ಲಿದೆ? ನಿಮಿಷ ರೀ, ಬೇಜಾರು ಮಾಡ್ಕೊಬಿಡಿ. Hebrews, book of Hebrews, ನಮ್ ಪ್ರೂಫ್ ನೋಡೋಣ. ಓಕೆ, ಹೆಬ್ರಿಯರ್ ಅಲ್ಲಿ ಹನ್ನೊಂದನೇ ಅಧ್ಯಾಯ ಐದನೇ ವಚನ ಬ್ರದರ್. ವಚನ ಓದಿ. ಹಾ, ಫಿಫ್ತ್ ವರ್ಸ್ ಓದಿ. ಅನೋಕನು ಮರಣವನ್ನು ಅನುಭವಿಸದೆ ಉಳಿಸಲ್ಪಟ್ಟದ್ದು ನಂಬಿಕೆಯಿಂದಲೇ. ವೆರಿ ಗುಡ್. ಅನುಭವಿಸಲಿಲ್ಲ, ಮರಣನ ಅನುಭವಿಸಲಿಲ್ಲ ಅಂದ್ರೆ ಏನರ್ಥ? ಮರಣ ಅಂದ್ರೆ ದುಃಖ ಅಲ್ವಾ? ದುಃಖ ಕಷ್ಟ ಸಂಕಟಗಳನ್ನ ಕಷ್ಟ ಅನುಭವಿಸ್ಲಿಲ್ಲ ಅಂತಾನೆ. ಸತ್ನೋ ಇಲ್ಲ ಒಲಿ, ಏನಕ್ಕೋ ಇಲ್ಲ, ಸಾಯ್ಲಿಲ್ಲ, ಅನುಭವಿಸ್ಲಿಲ್ಲ ಅಂತ. ಸರಿ, ಏನಕ್ ಸಾಯ್ಲೇ ಇಲ್ಲ? ಅವನು ದೇವ್ರು ಅವನ್ನ ತೆಗೆದ್ಕೊಂಡು ಹೋದ್ರು ಅಂತ ಇದೆಯಲ್ಲ ಬ್ರದರ್. ಸರಿ, ಏನಕ್ ಸತ್ರ ಇಲ್ಲ? ಬೈಬಲ್ಗೆ ಬೈಬಲ್ ಡಿಕ್ಷನರಿ ಹದ್ಮೂರನೇ ವಚನ ಓದಿ, ಅಲ್ಲೇ ಉತ್ತರ ಕೊಡ್ತದೆ. ಹದ್ಮೂರನೇ ವಚನ ಓದಿ, ಹೀಬ್ರೂಸ್ 11:13. ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆ ಉಳ್ಳವರಾಗಿ ಮೃತರಾದರು. ಏನಾದ್ರಂತೆ ಇವರೆಲ್ಲರೂ? ಇವರೆಲ್ಲರೂ ಏನಾದ್ರಂತೆ? ಎಸ್, ಬೈಬಲ್ ಇವರೆಲ್ಲರೂ ಮೃತರಾದರು ಅಂತ ಹೇಳಿದ್ಮೇಲೆ ಇವರೆಲ್ಲ ಏನಾಗಿರ್ಬೇಕು? ಹಂಗಾರೆ ಸತ್ತಿರ್ಬೇಕು. ಸತ್ತಿರ್ಬೇಕಾ ಇಲ್ವಾ? ಸತ್ತಿರ್ಬೇಕು. ಅದರ ಯಾಕಂತಂದ್ರೆ ಒಂದನೇ ಕುರಿತ 15:21-27 ಏನಂತ ಓದ್ತೀರಿ? ಆದಾಮ್ನಲ್ಲಿ ಎಲ್ಲರೂ ಆದಾಮ್ನಲ್ಲಿ ಎಲ್ಲರೂ ಸಾಯುವವರಾದರು. ಹಂಗಾರೆ ಸತ್ತವ್ರ ತಾನೇ? ಸತ್ಯ ಸತ್ತಿರ್ಬೇಕಾನೆ ಇವ್ರು? ಹಂಗಾರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಗ್ಯಾರಂಟಿ, ಡೌಟೇ ಇಲ್ಲ. ಇವಾಗ ನಾವ್ ಏನ್ ಮಾಡ್ಬೇಕು ಹಂಗಾರೆ ಬ್ರದರ್, 11 ಹೆಬ್ರಿಯರಿಗೆ ಬರೋ ಪತ್ರಿಕೆಯಲ್ಲಿ 5 ವಚನದಲ್ಲಿ ಅರ್ಥ ಏನು ಅಂತ ಹುಡುಕ್ಬೇಕು. ಅಲ್ಲೇ ಕೊಟ್ಟವ್ರು ನೋಡ್ರಿ, ಅವ್ರ ಏನಂತ ಕೊಟ್ಟಾರೆ? ಮರಣವನ್ನು ಏನ್ ಮಾಡ್ಲಿವಂತೆ? ಅವರು ಅನುಭವಿಸ್ಲಿವಂತೆ, ಅದನ್ನ ಬಿಟ್ಬಿಡ್ತಾರೆ ನೋಡ್ರಿ. ಅದಕ್ಕೆ ನಾವೇನ್ ಮರಣ ಅಂತ ನಿತ್ಯಕ್ಷಣ ತಕ್ಕಂತ ಉಸಿರು ಅದ ಬಿಟ್ಬಿಡ್ತಾರೆ ಗೊತ್ತಾ? ಅದು ಮರಣ ಅಂತ ಬಿಡ್ತಾರಲ್ಲ, ಅದನ್ನ ಮಾತ್ರ ಹೇಳ್ತಾ ಇಲ್ಲ, ಮರಣನ ಎಕ್ಸ್ಪೀರಿಯನ್ಸ್ ಮಾಡ್ಲಿಲ್ವಂತೆ. ಅದಕ್ಕೆ ಇಂಗ್ಲಿಷ್ ಹೇಳ್ತಾರೆ ಈ ಡಿಡ್ ನಾಟ್ ಎಕ್ಸ್ಪೀರಿಯನ್ಸ್ ಡೆತ್ ಅಂತ ಹೇಳ್ತಾರೆ. ಏನಪ್ಪ ಎಕ್ಸ್ಪೀರಿಯನ್ಸ್ ಅಂತಂದ್ರೆ, ನಾವ್ ಎಲ್ಲ ಬಂದ್ಬಿಟ್ಟು ಕಷ್ಟ ಸಂಕಟ ಕಾಯಿಲೆ ನೋವು ವೇದನೆಗಳಿಂದ ಎಲ್ಲ ಅನುಭವಿಸಿ ಸಾಯ್ತಿರಲ್ಲ, ಈ ತರ ಪ್ರೊಸೆಸ್ ದೇವ್ರು ಯಾರು ಕೊಡ್ಲಿಲ್ಲಂತೆ. ಯಾಕೆ ಕೊಡ್ಲಿಲ್ಲ? ಯಾಕೆ ಅಂದ್ರೆ ದೇವ್ರ ಮಾರ್ಗದಲ್ಲಿ ನಂಬಿಕಸ್ತರಾಗಿ ಏನ್ ಮಾಡಿದ್ರು ಅವರು? ಅವ್ರು ನಡೆದ್ರು ಈ ತರ ಬೈಬಲ್ ಅಲ್ಲಿ ನಂಬಿಕಸ್ತರಾಗಿ ದೇವ್ರು ನಡೆದ್ರೆ ನಮ್ಗೆ ಒಳ್ಳೆ ಆರೋಗ್ಯ ಆಯುಸ್ ಎಲ್ಲ ಕೊಡ್ತಾರೆ ಅಂತ ಪ್ರೂಫ್ ಇದೆಯಾ ಅಂದ್ರೆ ಇದೆ. ಇದೇ ತರ ಒಬ್ರು ಇದ್ರು, ಅದರ ಯಾರವ್ರ ಹೆಸರು? ಅವರು 120 ಇದ್ರು. ಅದರ ಅವ್ರ ಕಣ್ಣು ಏನಾಗಿಲ್ವಂತೆ? ಹಾ ನೋಡ್ರಿ, ನನಗೆ 40 ಸ್ಪೆಕ್ಸ್ ಬಂದ್ಬಿಡ್ತು. ಪಾಪ ಮೋಸೆ 40+40+40 ಹ್ಯಾಟ್ರಿಕ್ ಕೊಡಿದ್ರು ಸ್ಪೆಕ್ಸ್ ಬಂದಿಲ್ಲ ಅಲ್ವರ. ನೋಡಿ ಹಿಂಗ ನೋಡ್ರಿ ಅಂತೀನಿ ಅಲ್ವರ. ಅದಕ್ಕೆ ದೇವ್ರ ಭಕ್ತರುಗಳಿಗೆ ದೇವ್ರು ಕೊಟ್ಟಂತ ಆಶೀರ್ವಾದ ಆ ಕಾಲದಲ್ಲಿ ಎಲ್ಲ ಏನೈತ? ಯಾರು ದೇಹ ಎಲ್ಲೋಯ್ತು ಅಂತಂದ್ರೆ ದೇವ್ರು ಏನ್ ಮಾಡಿದಾರೆ? ಅದನ್ನ ಒಂದ್ ಬೆಟ್ಟದ ಮೇಲೆ ರಹಸ್ಯವಾಗಿ ದೇವ್ರು ಯಾರಿಗೂ ಗೊತ್ತಾಗ ರೀತಿಯಲ್ಲಿ ಸಮಾಧಿ ಮಾಡಿದಾರೆ. ಎಲ್ ಮಾಡಿದಾರೆ ನಮ್ಗಂತೂ ಗೊತ್ತಿಲ್ಲ, ಬೈಬಲ್ನಲ್ಲಿ ಕೊಟ್ಟಿಲ್ಲ. ಬೈಬಲ್ನಲ್ಲಿ ಕೊಟ್ಟಿಲ್ಲ ಅನ್ನೋದು ನಾವು ಥಿಂಕ್ ಮಾಡೋದ್ ಬೇಡ. ಆದ್ರೆ ಏನಕ್ಕೆ ದೇವ್ರ ಅದಂಗೆ ಅದನ್ನ ಬೈಬಲ್ ರೆಕಾರ್ಡ್ ಮಾಡಿಸಿಲ್ಲ ಅಂತಂದ್ರೆ, ಅದನ್ನ ಖಂಡಿತವಾಗೂ ಬಿಟ್ಟಿದ್ರೆ ಸೇತಾನ್ ಏನ್ ಮಾಡಿರೋನ? ಒಂದ್ ಮೆಕ್ಕಾ ಮದಿನ ಆ ಕಾಲದಲ್ಲೇ ಕಟ್ಬಿಟ್ಟು ವಿಗ್ರಹದನ್ನೇ ಮಾಡ್ಬಿಟ್ಟಿರೋನು. ಸರಿ, ಇವಾಗ ಪಾಯಿಂಟ್ಗೆ ಬರೋಣ. ಏನ್ ಬರೋಣ ಅಂತಂದ್ರೆ, ಈ ಪಾಯಿಂಟ್ ಏನಕ್ಕೆ ನಾನು ಕೋಟ್ ಮಾಡಿದೆ ಅಂತಂದ್ರೆ, ಈ ವಚನ ಏನಕ್ಕೆ ನೋಡಿಸಿ ಅಂತಂದ್ರೆ, ನೋಡಿ ಬೈಬಲ್ ನಲ್ಲಿ ಡೆತ್ ಅಂದ್ರೆ ಅರ್ಥ ಇದೆ, ಬೈಬಲ್ ನಿತ್ಯ ಜೀವ ಅಂದ್ರೆ ಅರ್ಥ ಇದೆ. ಅದೇ ತರ ಅಲ್ಲಿ ಬೈಬಲ್ ಅಲ್ಲಿ ಅವನು ಸದಾ ಕಾಲ ಬದುಕ್ಬಿಡ್ತಾನೆ ಅಂತ ಹೇಳಿಲ್ಲ, ಅವನು ಏನಂತ ಆಗ್ಬಿಡ್ತಾನೆ, ಅವನು ಜೀವಿಸ್ಬಿಡ್ತಾನೆ ಅಂತ ಹೇಳೋರೆ.
ಅದ್ರ ಅಣ್ಣ ತಿನ್ಬಿಟ್ಟು ಏನಾಗ ಬಿಡ್ತಾನ ಅವನು, ಜೀವಿಸ್ಬಿಡ್ತಾನೆ. ಹಂಗೆ ಜೀವಿಸ್ಬಿಡ್ತಾನೆ ಏನು, ಅವನ್ ಏನಾರೋ ದೇವ್ರು ಅವನಿಗೆ ಶಾಪ ಕೊಟ್ಬಿಟ್ಟು ಈಡೇನ್ ತೋಟದಲ್ಲಿ ಬಿಟ್ಟಿದ್ರೆ ಆ ಜೀವ ಬರಂತ ವೃಕ್ಷಗಳ ಹಣ್ಣುಗಳನ್ನ ತಿಂದಿ ಅವನ್ ಲೈಫ್ ಏನಾಗಿರೋದಂಗೆ ಕಂಟಿನ್ಯೂ ಆಗಿರೋದು. ಅಂದ್ರೆ ಡೆತ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರಲ್ಲ, ವಿತೌಟ್ ಎಕ್ಸ್ಪೀರಿಯನ್ಸ್ ಆ ಕಷ್ಟ ಸಂಕಟ ಏನೋ ಅನುಭವಿಸ್ತೀರಾ, ಕೊನೆಗೆ ಏನಾಗಿರೋನೋ ಆ 1000 ವರ್ಷದೊಳಗೆ ತೀರಿರೋನು. ಅದರಿಂದ ಆದಾಮ್ಗೆ ಪಾಠ ಕಲಿಯೋದು ಆಗ್ತಾ ಇತ್ತ ಅಂದ್ರೆ ಇಲ್ಲ, ಪಾಠ ಕಲಿಯೋದಿಕ್ಕೆ ದೇವ್ರು ಬಿಟ್ಟಿರೋದು. ಅದಕ್ಕೆ ಏನ್ ಹೇಳ್ತಾರೆ, ನಿನ್ನ ನಿಮಿತ್ತವಾಗಿ ಭೂಮಿ ಶಪಿಸಲ್ಪಟ್ಟಿದೆ, ನೀನ್ ಬೆವ್ರ ಸುಸ್ತು ನೀನ್ ಸಂಪಾದನೆ ಮಾಡ್ಬೇಕು, ನೀನ್ ಇದನ್ನೆಲ್ಲ ಹೆಂಗ್ ಅನ್ಭವಿಸ್ಬೇಕು, ನೀನ್ ಮಾಡಿರೋ ತಪ್ಪನ್ನ ಹೆಂಗ್ ರಿಯಲೈಸ್ ಮಾಡ್ಕೋಬೇಕು, ಈ ತರ ಬಿಟ್ಟವಾಗೆ ನಿನ್ನ ರಿಯಲೈಸ್ ಮಾಡ್ಕೊಂತೀನಿ ದೇವ್ರು ಕೊಟ್ಟಿರೋದು. ಅದಕ್ಕೆ ಈ ಮರದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತಂದ್ರೆ, ಇಮ್ಮಾರ್ಟಲ್ ಲೈಫ್ ಅಲ್ಲ ಅಲ್ಲ, ಎಂತ ಲೈಫ್ ಅದು, ಎಟರ್ನಲ್ ಲೈಫ್ ಅಲ್ಲ. ಎಟರ್ನಲ್ ಲೈಫ್ಗೂ ಇಮ್ಮಾರ್ಟಲ್ ಲೈಫ್ ಏನಿದೆ ತುಂಬಾ ವ್ಯತ್ಯಾಸ. ಅದಕ್ಕೆ ಬೈಬಲ್ ನಲ್ಲಿ ನೋಡ್ರಿ, ಎಟರ್ನಲ್ ಲೈಫ್ಗೂ ಇಮ್ಮಾರ್ಟಲ್ ಲೈಫ್ಗಿಂತ ವ್ಯತ್ಯಾಸ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕು. ಸಭೆಗೆ ವಾಗ್ದಾನ ಮಾಡಿರೋದೇನು, ಎಟರ್ನಲ್ ಲೈಫ್ ಇಮ್ಮಾರ್ಟಲ್ ಲೈಫ್, ಅಮರತ್ವ ಇಮ್ಮಾರ್ಟಲ್ ಲೈಫ್ ಅಮರತ್ವ. ನಿತ್ಯ ಜೀವಕ್ಕೂ ಅಮರತ್ವ ಜೀವಕ್ಕೇನಿದೆ ವ್ಯತ್ಯಾಸ ಇದೆ. ಇಲ್ಲಿ ಆದಾಮ್ಗೆ ಹೇಳ್ತಾರದ ಏನು ಅಂತಂದ್ರೆ, ನೀನ್ ಸದಾಕಾಲ ಯುಗ ಯುಗಾಂತರಗಳಿಗೆ ಬದುಕ್ ಬಿಡ್ತೀಯ ಅಂತಲ್ಲ. ಅದರ ದೇವ್ರು ಎಂತ ಇಂಟೆಲಿಜೆಂಟ್ ದೇವ್ರು, ಹೋಗ್ಬಿಟ್ಟು ಒಂದ್ ಚಿಕ್ಕ ಹಣ್ಣಲ್ಲಿ ಬಂದ್ಬಿಟ್ಟು ಶಾಶ್ವತವಾಗಿ ಬದುಕೋ ರೀತಿಲಿ ಒಂದ್ ಹಣ್ಣು ಇಟ್ಬಿಡ್ತಾರ, ಯೋಚನೆ ಮಾಡ್ರಿ ನೀವೇ, ಖಂಡಿತವಾಗೂ ಅಲ್ಲ ಅದು. ಓಕೆನ್ರಾ? ಅದು ಶಾಶ್ವತವಾಗಿ ಅಂತ ಇದೆಯಲ್ಲ, ಅದಕ್ಕೆ ನನ್ಗೆ ಏನಾಗಿದೆ ಗೊತ್ತಾ, ಇವಾಗ ಕನ್ನಡದಲ್ಲಿ ಒಂದು ನಮ್ ಇಂಗ್ಲಿಷ್ ಅಲ್ಲಿ ಕೂಡ ಒಂದ್ ಮಾರ್ತ್ ಬರ್ತಾರೆ, ಏನ್ ಗೊತ್ತಾ, ಎವರ್ ಲಾಸ್ಟಿಂಗ್ ಅಂತ ಒಂದ್ ವರ್ಡ್ ಬರ್ತಾರೆ, ಎವರ್ ಲಾಸ್ಟಿಂಗ್ ಫೈರ್ ಅದರ ಈ ಏನಂತಾರೆ, ಎವರ್ ಲಾಸ್ಟಿಂಗ್ ಲೈಫ್ ಅಂತ ಬರ್ತಾರೆ. ನಾವು ಎವರ್ ಲಾಸ್ಟಿಂಗ್ ಅಂತ ಬಿಡ್ತಾರೆ, ಅಯ್ಯೋ ಯಾವತ್ತು ಎಂಡೇ ಆಗಲ್ವಾ ಅದು, ಯಾವತ್ತು ಎಂಡ್ ಆಗದಿರೋ ಒಂದು ಲೈಫ್ ಕೊಟ್ಬಿಡ್ತಾರ ನಮ್ಗೆ ಅಂತ ಅನ್ಸ್ಬಿಡ್ತಾರೆ ಅಲ್ವರ. ಏನ್ರಿ ಎವರ್ ಲಾಸ್ಟಿಂಗ್ ಅಂತಂದ್ರೆ ಏನು, ನಮ್ಗೇನ್ ತಿಳ್ಕೊಂಡ್ಬಿಡ್ತೀರಿ, ಓ ಇದು ಯಾವತ್ತು ಅಂತ್ಯನೇ ಇಲ್ದಿರೋಂತ ಒಂದು ಜೀವ ಅಂತ, ಅದೆಲ್ಲ ಅರ್ಥ. ಎವರ್ ಲಾಸ್ಟಿಂಗ್ ಅಂದ್ರೆ ಏನು, ಟಿಲ್ ವೆನ್, ಟಿಲ್ ಯುವರ್ ಒಬಿಡಿಯಂಟ್, ಅದೇ ದೇವ್ರ ದೃಷ್ಟಿಲಿ ಎವರ್ ಲಾಸ್ಟಿಂಗ್ ಅಂದ್ರೆ ಅರ್ಥ. ಅದಕ್ಕೆ ಆದಾಮ್ಗೆ ಅಂತಂದ್ರು, ಎಟರ್ನಲ್ ಲೈಫ್ ಎವರ್ ಲಾಸ್ಟಿಂಗ್ ಲೈಫ್ ಕೊಡ್ತೀನಪ್ಪ, ಅಂಟಿಲ್ ವೆನ್, ಅಂಟಿಲ್ ಯುವರ್ ಒಬಿಡಿಯಂಟ್. ಇವಾಗ ನೋಡಿ ಏನಿಲ್ಲ, ಇವಾಗ ನಾವು ಸಭೆ ಇದ್ರಿ, ಅದರ ದೇವ್ರು ನಮ್ಗೆ ಏನಂತಂದ್ರೆ ಒಂದು ಒಂದು ಆಶೀರ್ವಾದ ನಮ್ಗೆಲ್ಲ ಕೃಪೆ ಕೊಡ್ತೀನಿ ಅಂತ ಹೇಳಿದ್ರೆ, ಎಲ್ಲಿವರೆಗೂ ನಮ್ಗೆ ಕೃಪೆ ಕೊಡ್ತಾರೆ, ನಾವು ಸರಿಯಾದ ಮಾರ್ಗದಲ್ಲಿ ನಡೆಯೋವರೆಗೂ ಅಲ್ವರ, ಸತ್ಯಲ್ದಿರೋ ತನಕ ನಾವು ಯೋಗ್ಯೋಗ ಬಳ ತನಕ ನಮ್ಗೆ ಕೃಪೆ ಕೊಡ್ತಾರೆ, ಇಲ್ಲಾನು ಕೊಡ್ತಾರ ನಮ್ಗೆ ಇಲ್ಲ. ಸೊಲೊಮ್ಮನ್ಗೆ ದೇವ್ರು ವಾಗ್ದಾನ ಮಾಡಿದ್ರು, ನೋಡಪ್ಪ ನಿನ್ನ ಸಿಂಹಾಸನ ಯುಗ ಯುಗಾಂತರಗಳ ಸ್ಥಾಪನೆ ಮಾಡ್ತೀನಿ. ಒಂದು ಕಂಡೀಷನ್, ನಿಮ್ಮ ತಂದೆ ಯಾವ ತರ ವಿಧೇನಾಗಿದ್ದ ಅದೇ ತರ ನಿನ್ನೇನಾಗಿರ್ಬೇಕು, ನನಗೆ ವಿಧೇನಾಗಿರ್ಬೇಕು ಅಂತಂದ್ರೆ ಒಂದು ಕಂಡೀಷನ್ ಹಾಕಿದ್ರ ಇಲ್ವಾ, ಅದೇ ತರ ಆದಾಮ್ಗೂ ಹಾಕಿರೋ ಕಂಡೀಷನ್ ಏನಂತಂದ್ರು, ನಿತ್ಯ ಜೀವ ಕೊಡ್ತೀನಿ ಇಲ್ಲ ಅಂತ ಇಲ್ವೇ ಇಲ್ಲ, ಆದ್ರೆ ಒಂದು ಕಂಡೀಷನ್ ಏನಾಗ್ಬೇಕು, ನೀ ನನ್ನ ಮಾತ್ಕೇನಾಗ್ಬೇಕು, ವಿಧೇನಾಗಿರ್ಬೇಕು ಅಂತಂದ್ಬಿಟ್ಟು ಅದರ ಆ ಯಾವಾಗ ಅವಿಧೇನ ಅದನ್ನ ಅವ್ನು ಕಳ್ಕೊಂಡು ಅಷ್ಟೇ ಮುಗೀತು. ಅದಕ್ಕೆ ದೇವ್ರು ಏನ್ ಮಾಡಿದ್ದು, ಆ ನಿತ್ಯ ಜೀವದ ಆಕ್ಸೆಸ್ ಏನ್ ಮಾಡಿದ್ರು ಅದನ್ನ ತೆಗೆದ್ರು. ಯಾಕೆ, ಅವ್ನ ಎಕ್ಸ್ಪೀರಿಯನ್ಸ್ ಏನ್ ಮಾಡ್ಲಿ, ಅವನು ಅವ್ನು ಮಾಡ್ಲಿ ಅಂತ ತಿಂದೇ ಇಲ್ವಲ್ಲ, ಹೋಗ್ಲಿ ತಿಂದಿ ನೀವು ಹಂಗೆ ತಗೊಂಡೊಂದು ಕೊಟ್ರ ಅವ್ನು ತಿಂದಿದ್ರೆ ಏನೋ ಮಾಡ್ಬೋದು, ನಾನು ಏನೋ ಒಂದು ಹೇಳ್ಬೋದು. ಅದಕ್ಕೆ ನೋಡ್ಬೇಕಾರೆ ಆ ಲೈಫ್ ಗಿವಿಂಗ್ ಸೋರ್ಸ್ ಗಳಿಗಿರುವಂತ ಟ್ರೀಸ್ ಗಳಿಗೆ ಮಾಡೋದು ದೇವ್ರು ಆಕ್ಸೆಸ್ ಏನ್ ಮಾಡಕ್ಕೊ ತೆಗೆದಾಕೋದ್ರು ಅಂತ. ಓಕೆನಾ, ಬೇರೆ ಏನೋ ಡೌಟ್ಸ್ ಇದೆಯಾ, ಇದು ಕ್ಲಿಯರಾ? ಸರಿ, ಇವಾಗ ಇದ್ರ ಬಗ್ಗೆ ಏನ್ ಡೌಟ್ಸ್ ಇಲ್ಲ ತಾನೆ? ಇಲ್ಲ. ಸರಿ, ಓಕೆ, ಬೇರೆ ಏನೋ ಡೌಟ್ಸ್ ಇದೆಯಾ, ಇಲ್ಲ ಎಂಡ್ ಮಾಡೋಣ? ಈಗೊಂದು ಕ್ಲಾರಿಫಿಕೇಶನ್, ಈಗಿನ ಜಸ್ಟ್ ಇದಾಯ್ತು, ನಾನು ಕೂಡ ಇಟರ್ನಲ್ ಅನ್ಕೊಂಡೆ, ಮಾರ್ಟಲ್ ಅಂತ ಹೇಳಿದ್ರಲ್ವಾ ಅಮರತ್ವ ಅಂತ ಹೇಳ್ಬಿಟ್ಟು. ಈ ಸಭೆಯವರಿಗೆಲ್ಲ ಅಮರತ್ವ ಇದೆ ಅಂದ್ರೆ, ಈಗ ಕ್ರಿಸ್ತನ ಬರೋಣದ ನಂತರದಲ್ಲಿ ಎಲ್ರಿಗೂ ಕೂಡ ಅಮರತ್ವದ ಆಪ್ಷನ್ಸ್ ಜಾಸ್ತಿ ಇದೆ, ಇಟರ್ನಲ್ ಇಲ್ಲ ಅನ್ನೋಂಥದ್ದು ನನಗೆ ಈ ಕ್ಷಣದಲ್ಲೇ ಗೊತ್ತಾಯ್ತು ಅಲ್ವಾ. ಓಕೆ ಓಕೆ, ಬದರ್ ಇಮ್ಮಾರ್ಟಲ್ ಲೈಫ್ ಅಮರತ್ವ ಜೀವ ಅಂತಂದ್ಬಿಟ್ಟು ದೇವ್ರು ವಾಗ್ದಾನ ಮಾಡಿದ್ರೆ ಬರೀ ಸಭೆಗೆ ಮಾತ್ರ, ಅದರಲ್ಲಿ ಯಾರು ಮಾತ್ರ ಪಡ್ಕೊಂತಾರೆ ಅಂದ್ರೆ 144,000 ಜನಕ್ಕೆ ಮಾತ್ರ, ಮಿಕ್ಕಿದ ಜನಗಳು ದೊಡ್ಡ ಸಮೂಹಕ್ಕೆ ದೇವರು ನಿತ್ಯ ಜೀವ ಕೊಡ್ತಾರೆ. ಅಂದ್ರೆ ಪರಲೋಕದ ರಕ್ಷಣೆಯಲ್ಲಿ ದೇವದೂತರ ಹಂತದಲ್ಲಿ ಅವ್ರಿಗೆ ಜೀವ ಕೊಡ್ತಾರೆ. ಅವರು ಶಾಶ್ವತವಾಗಿರ್ಬೋದು, ಎಲ್ಲಿವರೆಗೂ ಇರ್ಬೋದು, ಎಲ್ಲಿವರೆಗೂ ದೇವ್ರಿಗೆ ವಿಧೇನಾಗಿರ್ತಾರೆ ಅಲ್ಲಿವರೆಗೂ ಇರ್ಬೋದು. ಅವ್ರ ಒಂದು ಪಕ್ಷ ಬಿದ್ದೋಗಿರೋ ದೂತರುಗಳ ತರ ಮಾರ್ಪಾಡಾದ್ರೆ, ಒಂದು ಪಕ್ಷ ಅವರೇ ಒಂದು ಸೇತನ್ ತರ ಮಾರ್ಪಾಡಾದ್ರೆ,
ದೇವರು ಅವ್ರ ಮನ್ಸು ಮಾಡಿದವಾಗ ಇಮಿಡಿಯೇಟ್ ಆಗಿ ಮರಣ ಕೊಡ್ಬೋದು. ಓಕೆನ್ರಾ? ಅದಕ್ಕೆ ಹೇಳ್ತಾರೆ ಗೊತ್ತಾ, ಪ್ರಕಟಣೆ 26 ಓದಿ ಏನ್ ಬರ್ತಾರೆ, 20:6 ವಚನ ಪ್ರಕಟಣೆ, ಯಾರು ಓದ್ತೀರಾ? ಓದ್ತೀನಿ ಬ್ರದರ್. ಪ್ರಥಮ ಪುನರುತ್ಥಾನದಲ್ಲಿ ಸೇರುವವರು ಧನ್ಯರು, ಪರಿಶುದ್ಧನೂ ಆಗಿದ್ದಾನೆ. ಇಂಥವರ ಮೇಲೆ ಎರಡನೆಯ ಮರಣಕ್ಕೆ ಅಧಿಕಾರವಿಲ್ಲ. ಆದರೆ ಇಂಥವ್ರ ಮೇಲೆ ಮಾತ್ರ ಪರಿಶುದ್ಧರು ಅದ ಹೇಳಿದ್ರೆ ಧನ್ಯರು ಅಂತ ಹೇಳೋದು. ಬ್ಲೆಸ್ಸೆಡ್, ಮೋಸ್ಟ್ ಬ್ಲೆಸ್ಸಿಂಗ್ ಏನ್ ಗೊತ್ತಾ, ಇವ್ರ ಮತ್ತೆ ಅಂಡರ್ಲೈನ್ ಮಾಡ್ಕೊಳ್ಳಿ. ಇಂಥವ್ರ ಮೇಲೆ ಮಾತ್ರ ಎರಡನೇ ಮಾಡೋದು ಅಧಿಕಾರ ಇಲ್ಲ, ಮಿಕ್ದವ್ರ ಎಲ್ಲಾರ ಮೇಲೂ ಇದೆ. ಇವನ್ ಏನ್ಷನ್ ಓದಿಸ್ತೇವೆ ಗೊತ್ತಾ, ಪಿತೃಗಳು ಆಲ್ರೆಡಿ ದೇವ್ರ ನಂಬಿಕಸ್ತರಾಗಿದ್ರು ಗೊತ್ತಾ, ಅವ್ರು ದೇವರಾಜ್ಯದಲ್ಲಿ ಎದ್ ಬಂದ್ರೆ ಒಂದು ಪಕ್ಷ ಅವ್ರೇನ ಮನ್ಸು ಮಾರಿ ಅವರು ತಪ್ಪು ಮಾಡಿದ್ರೆ ಅವ್ರಿಗೂ ಎರಡನೇ ಮರಣ. ಆದ್ರೆ ಆತರ ಆಗಲ್ಲ, ಅದೇ ಪಾಸಿಬಿಲಿಟೀಸ್ ಇದೆ, ಇಲ್ಲ ಅಂತಿಲ್ಲ. ಅರ್ಥ ಆಯ್ತರ? ಅದಕ್ಕೆ ಅಮರತ್ವ ಜೀವಕ್ಕೂ ನಿತ್ಯ ಜೀವಕ್ಕೆ ವ್ಯತ್ಯಾಸ ಇದೆ. ಅದಕ್ಕೆ ಲೋಕ ಜನಗಳು, ಸಾಮಾನ್ಯ ಜನಗಳು ಪುನರ್ತನ ಆಗಿ ಬಂದ್ರೆ ಅವ್ರ ಭೂಲೋಕದ ರಕ್ಷಣೆಯಲ್ಲಿ ನಿತ್ಯ ಜೀವ ಪಡಿತಾರೆ. ಎಲ್ಲಿವರೆಗೂ? ಪ್ರತಿ ದಿನ ದೇವರಿಗೆ ನಂಬಿಕಸ್ತರಾಗಿದ್ರೆ ಪ್ರತಿ ದಿನ ಜೀವ ಇರ್ತಾರೆ. ಒಂದ್ ನಿಮಿಷ ಸರ್, ಯಾವತ್ತು ಅವಿದ್ಯರಾಗ್ಬಿಡ್ತಾರೋ ಆವತ್ತು ಅವ್ರಿಗೆ ಮರಣ ಬಂದೇ ಬರ್ತಾರೆ. ಸಿಸ್ಟರ್ ಅಂತ ಅಷ್ಟು ಹೇಳಿ. ಅದೇ ಅಬ್ರಹಾಮ್ ಮೋಶೆಗೆಲ್ಲ ಇದ್ರಲ್ಲಿ ಇಲ್ವಾ ಸಭೆಯಲ್ಲಿ ಅವರಿಗೆ ಇದು ಇಲ್ಲ, ಚಾನ್ಸ್ ಇಲ್ವಾ? ಇಲ್ಲ ಸರ್, ಅವ್ರ ಪರಲೋಕ ರಕ್ಷಣೆ ಇಲ್ಲ ಸರ್, ಅವ್ರ ಭೂಲೋಕದ ರಕ್ಷಣೆನೆ. ಯಾಕೆ ಗೊತ್ತಾ, ಹೀಬ್ರೂಸ್ 11 ಚಾಪ್ಟರ್ 39 ಮತ್ತೆ 40 ಏನ್ ಹೇಳ್ತಾರೆ, ಅವ್ರ ವಿಶ್ವಾಸದಿಂದ ಒಳ್ಳೆ ಹೆಸರನ್ನ ಪಡ್ಕೊಂಡ್ರು, ಆದ್ರೆ ನಾವಿಲ್ದರೆ ಅವ್ರಿಗೆ ಸಿದ್ಧಿಗೆ ಬರ್ಬಾರ್ದು ಅಂತ ದೇವ್ರ ಏನ್ ಮಾಡಿದಾರೆ, ನಮ್ಗೆ ಒಂದು ಶ್ರೇಷ್ಠವಂತ ವಾಗ್ದಾನ ದೇವ್ರು ನಮ್ಗೆ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅವ್ರಕ್ಕಿಂತ ಶ್ರೇಷ್ಠವಾಗಿರೋ ಬ್ಲೆಸ್ಸಿಂಗ್ಸ್ ದೇವ್ರು ನಮ್ಗೆ ಏನ್ ಮಾಡಿದಾರೆ ಅಲ್ಲಿ ನಮ್ಗೆ ಇಟ್ಟಿದ್ರು. ಯಾಕೆ ಅಂದ್ರೆ ಒಂದೇ ಕಾರಣಕ್ಕೆ, ಕ್ರಿಸ್ತನ ಬರೋದಕ್ಕಿಂತ ಮುಂಚೆ ಅವ್ರಿದ್ದು, ಕ್ರಿಸ್ತನ ಬಂದಿದ ನಂತರ ಪರಲೋಕ ರಾಜ್ಯಕ್ಕೆ ಇಕ್ಕಟ್ಟನ ಮಾರ್ಗನ ಓಪನ್ ಮಾಡಿದ್ದೆ ಕ್ರೈಸ್ಟ್ ಆಗಿರೋದ್ರಿಂದ ಮೊದಲು ಮೊದಲು ಅವ್ರ ಮುಖಾಂತರ ಏನಾಯ್ತಿದ್ದು, ಸುವಾರ್ತೆ ಸಾರಲ್ಪಡ್ತು. ಓಕೆನ್ರ? ಅದಕ್ಕೆ ಅವರು ಹುಟ್ಟಿದ್ದು ತಪ್ಪು ಅಂತಲ್ಲ, ಅದಕ್ಕೆ ದೇವ್ರ ಒಂದು ಕೃಪೆ ಕೊಟ್ಟಾರೆ, ಗ್ರೇಸ್ ಕೊಟ್ಟಾರೆ. ಏನ್ ಗ್ರೇಸ್ ಕೊಟ್ಟಾರೆ? ದೇವ್ರ ರಾಜ್ಯದಲ್ಲಿ ಭೂಲೋಕದಲ್ಲಿ ಕಣ್ಣಿಗೆ ಕಾಣ ರೀತಿಯಲ್ಲಿ ಎಲ್ಲಾ ಆಡಳಿತಗಳನ್ನ ನಡೆಸೋದಕ್ಕೋಸ್ಕರನೇ ಇವ್ರನ್ನ ನೇಮಿಸ್ತಾರೆ. ಎಲ್ಲಾ ಕಡೆ ಮಿನಿಸ್ಟರ್ಸ್ಗಳ ಜಾಗದಲ್ಲಿ ಇವ್ರು ಇರ್ತಾರೆ. ಇವಾಗ ಯೋಚನೆ ಮಾಡಿ, ಇವಾಗ ಎಲ್ಲೆಲ್ಲಿ ಅಮೆರಿಕ, ಫ್ರಾನ್ಸ್, ಬ್ರಿಟನ್, ಇಟಲಿ, ಇಂಡಿಯಾ, ಎಲ್ಲಾ ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ಗಳನ್ನ ತೆಗೆದ್ಬಿಟ್ಟು ಇವೆಲ್ಲಾ ಜಾಗದಲ್ಲಿ ಪಿತೃಗಳನ್ನ ಕುಂಡಿಸ್ ಹೆಂಗಿರ್ತಾರೆ? ಅಬ್ರಾಮು, ಇಸಾಕು, ಯಾಕೋಬು, ಮೋಸೆಸು, ಡ್ಯಾನಿಯಲ್, ಜೋಬು, ಅರ ಐಜಯ, ಎರೇಮಿಯಾ, ಎಜೇಕೆಲ್, ಇವರೆಲ್ಲ ಬಂದು ಕೂತ್ಕೊಂಡು ಎಲ್ಲಾ ಭೂಲೋಕದಲ್ಲಿ ಆಳ್ವಿಕೆ ಮಾಡೋದು ಹೆಂಗಿರ್ತಾರೆ ಸರ್? ಇವಾಗ ವ್ಯವಸ್ಥೆ ಮಾಡಿತ್ರಿ, ಸೂಪರ್ ಆಗಿರ್ತಾರೆ ಸರ್, ಮಾತಾಡಂಗಿಲ್ಲ. ಎಲ್ಲಾ ಪ್ರವಾದಿಗಳನ್ನ ನಾಥಾನು, ನಥಾನಿಯಲ್ಲು, ಎಲ್ಲ ಭೂಲೋಕದಲ್ಲಿ ಎದ್ದು ಬಂದು ಭೂಲೋಕದಲ್ಲಿ ಒಂದೊಂದು ಅಡ್ಮಿನಿಸ್ಟ್ರೇಷನ್ ಆಫೀಸ್ಗಳನ್ನ ಹ್ಯಾಂಡಲ್ ಮಾಡೋದು ಹೆಂಗಿರ್ತಾರೆ ಸರ್? ವ್ಯವಸ್ಥೆ ಮಾಡಿತ್ರಿ, ಮೋಸ ಇರಲ್ಲ, ಕಳ್ತನ ಇರಲ್ಲ, ದೌರ್ಜನ್ಯ ಇರಲ್ಲ, ಅದರ ಏನೇ ರೀತಿ ಇರಲ್ಲ, ಎಲ್ಲಾ ಕಡೆ ಸಮಾಧಾನವಾಗಿರ್ತಾರೆ. ಏನ್ ಬ್ಯೂಟಿಫುಲ್ ಆಗಿರ್ತದೆ ಥಿಂಕ್ ಮಾಡಿದ್ದೀನಿ, ಇದನ್ನೇ ದೇವ್ರು ಮಾಡಕ್ ಹೋಗೋದು. ಅದಕ್ಕೆ ಪ್ರಿಪರೇಷನ್ಸ್ ಮಾಡ್ತಾ ಇದಾರೆ. ಅದಕ್ಕೆ ಪ್ರಿಪರೇಷನು, ಇವಾಗ ಆಲ್ರೆಡಿ ಇರೋಂತ ಒಂದು ದುಷ್ಟ ಸಂಸ್ಥೆಗಳನ್ನ ನಾಶ ಮಾಡ್ತಾವ್ರೆ, ಅದರ ಹೋಗ್ತಾ ಹೋಗ್ತಾ ಇನ್ನ ಹೊಡಿತಾರೆ, ಇನ್ನ ಭಯಂಕರ ಆಗ್ತದೆ, ಎಲ್ಲ ಪುಡಿ ಪುಡಿ ಆಗೋಗ್ತಾ ನೋಡಿದ್ದೀನಿ. ಪುಡಿ ಪುಡಿ ಏನೇನು ಎಲ್ಲ ಒಗ್ಗಟ್ಟಾಗಿರೋದನ್ನ ಬಿಡಿಸ್ತಾರೆ, ಹೊಡಿತಾರೆ ನೋಡಿದ್ದೀನಿ, ಎಲ್ಲ ಚದ್ರೋಬೇಕು, ಆ ತರ ಮಾಡ್ತಾ ನೋಡ್ತೀನಿ. ಆಮೇಲೆ ಅದ್ ಹೇಳೋದು, ಎಲ್ಲರೂ ಎಲ್ಗೆ ಹೋಗ್ತಾರೆ? ಗುಹೆಗಳಲ್ಲಿ ಅವಸ್ಕೊಂತಾರೆ ಅಂತ. ಗುಹೆ ಏನೇನು? ಬೆಟ್ಟ ಅಂದ್ರೆ ರಾಜ್ಯ, ಬೆಟ್ಟ ಒಳಗಡೆ ಇರೋ ಗುಹೆಗಳು ಅಂದ್ರೆ ಚಿಕ್ಕ ಚಿಕ್ಕ ಸಂಸ್ಥೆಗಳಲ್ಲಿ, ಆರ್ಗನೈಸೇಷನ್ ಅಲ್ಲಿ ಸೇರ್ಕೊಂಬಿಡೋಣ. ಅದೇ ಹೇಳ್ತಾರೆ ಗೊತ್ತಾ, ಓ ನಾವು ಯೂನಿಯನ್ ಸೇರ್ಕೊಂಬಿಡೋಣಪ್ಪ, ಯೂನಿಯನ್ ಅಲ್ಲಿ ಸೇರ್ಕೊಂಬಿಟ್ರೆ ನಮ್ಮ ರಕ್ಷಣೆ ಆಗ್ಬಿಡ್ತಾರಂತೆ. ಯಾವ ಯೂನಿಯನ್ನು ನಿಮ್ನ ಕಾಪಾಡಕ್ ಸಾಧ್ಯಲ್ಲ, ಏನಿಲ್ಲ, ಇಂಡಿವಿಜುವಲ್ ಆಗಿ ನಿಂತ್ಕೊಬೇಕು. ಕರ್ತನ ಯೌವನದಿಂದಲೇ ಇಂಡಿವಿಜುವಲ್ ಆಗಿ ಹಾಗೆ ನಿಯತ್ತಾಗೆ ಮೋಸ ಮಾಡಿರೋ ವಂಚನೆ ಇಲ್ದ್ರ ಫೇತ್ಫುಲ್ ಆಗಿರ್ತಾನೆ ಅವನಿಗೆ ಏನ್ರಿ ಬ್ಲೆಸ್ಸಿಂಗು. ಇನ್ ಮಿಗ್ದವ್ರಿಗೆ ಎಲ್ಲರೂ ಹೊಡಿತಾರೆ, ಎಲ್ಲರೂ ತಿಂತಾರೆ ಸಖತ್ತಾಗೆ. ಇವಾಗ ಸಿಸ್ಟಮ್ಗಳಿಗೆ ತೀರ್ಪಾಗ್ತಾ ಇದೆ, ಇಮ್ಯಾಜಿನ್ ಮಾಡಿ, ಸಿಸ್ಟಮ್ಗಳು ಇವೆಲ್ಲ ಅಬ್ಸರ್ವ್ ಮಾಡಿದ್ದೀನಿ, ಸಿಸ್ಟಮ್ಗಳು ಹೊಡಿತಾವ್ರೆ, ನೆಕ್ಸ್ಟ್ ಇಂಡಿವಿಜುವಲ್ ಹೊಡಿತಾರೆ ನೋಡಿದ್ದೀನಿ. ಇಂಡಿವಿಜುವಲ್ ಹೊಡೆದಾವಾಗ ನಾವು ತಿಳ್ಕೊಬೇಕು, ನಮ್ಮ ರಕ್ಷಣೆ ತುಂಬಾ ಹತ್ರವಾಗಿದೆ ಅಂತ ಅರ್ಥ. ಓಕೆನಾ? ಬೇರೆ ಏನೋ ಡೌಟ್ಸ್ ಇದೆಯಾ? ಇಲ್ಲ ಸರಿ. ವಿಜಯ ಸರ್ ಕ್ಲಿಯರಾ? ನೋ ಬ್ರದರ್. ನೋ ಬ್ರದರ್. ಓಕೆ, ಬೇರೆ ನಾವು ಪ್ರಾರ್ಥನೆ ಮಾಡಿ ಕ್ಲೋಸ್ ಮಾಡ್ಬಿಡೋಣವಾ? ನೋ ಬ್ರದರ್. ಓಕೆ ಬ್ರದರ್. ಸರಿ, ಓಕೆ. ಉಮಾ ಸರ್ ನಮಸ್ಕಾರ. ಸರಿ, ಓಕೆ. ನಾವ್ ಹಂಗಾರೆ ಬ್ರದರ್ ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ ಬ್ರದರ್. ತುಂಬಾ ಸಂತೋಷ ಜಾಯಿನ್ ಆಗಿದ್ದು. ಸಿಸ್ಟರ್, ಏನೋ ಪ್ರಾರ್ಥನೆ ಮಾಡಬಹುದು ಆಗ್ತಾರ ನಿಮ್ಮ ಕೈಯಲ್ಲಿ ಪ್ರಯೋಗ ಮಾಡಕ್ಕೆ? ಬ್ರದರ್ ನೀವೇ ಮಾಡಿ ಬ್ರದರ್. ಹೌದ್ರಾ? ಸರಿ, ಓಕೆ, ಆಗ್ಲಿ. ಹಂಗಾರೆ ಆಯ್ತು. ಎಲ್ಲಪ್ಪ ಬ್ರದರ್, ಒಂದು ಪ್ರಾರ್ಥನೆ ಮಾಡ್ತೀರಾ? ಥ್ಯಾಂಕ್ ಯು. ಪ್ರಾರ್ಥನೆ.
ಯಾರೋ ದೇವ್ರೆ ಈ ಸಂಜೀವಿ ತಂದೆ, ಈ ಮಾಧ್ಯಮ ಮುಖಾಂತರವಾಗಿ ತಂದೆ, ನಮ್ಮನ್ನೆಲ್ಲರನ್ನು ಒಟ್ಟಾಗಿ ಕೂಡಿಸಿ ತಂದೆ, ನಿನ್ನ ಸತ್ಯವಾಕ್ಯವನ್ನು ಕೇಳಲಿಕ್ಕೆ ನಮ್ಗೆ ಎಲ್ಲಾ ರೀತಿ ಸಹಾಯ ಮಾಡಿ ಅನುಕೂಲ ಮಾಡಿಕೊಟ್ಟು ಸಮಾಧಾನ ನಿನ್ನ ವಾಕ್ಯವನ್ನು ಕೇಳಲಿಕ್ಕೆ ಸಹಾಯ ಮಾಡಿಕೊಟ್ಟಿದ್ದಲ್ಲ ತಂದೆ ಆದ ದೇವ್ರೆ, ಇದಕ್ಕಾಗಿ ಕೋಟಿ ಕೋಟಿ ಧನ್ಯವಾದಪ್ಪ ತಂದೆ ಆದ ದೇವ್ರೆ. ನಾವು ಇದನ್ನು ನಿನ್ನ ವಾಕ್ಯವನ್ನು ಕೇಳಿ ಅದನ್ನು ತಿಳಿದುಕೊಂಡು ನಮ್ಮ ಮನಸ್ಸಲ್ಲಿ ಇಟ್ಟುಕೊಂಡು ನಾವು ಅದೇ ತರ ನಡೆಯುವ ಹಾಗೆ ನಮ್ಗೆ ಸಹಾಯ ಮಾಡಪ್ಪ ತಂದೆ. ಅದನ್ನು ಸಹ ತಂದೆ ನಾವು ಮತ್ತೊಬ್ಬರಿಗೆ ಇನ್ನೂ ಸಹ ತಂದೆ ಅದನ್ನು ವಾಕ್ಯ ಹಂಚುವಾಗಿ ನಮಗೂ ಸಹಾಯವನ್ನು ಜ್ಞಾನವನ್ನು ಕೊಡಪ್ಪ ತಂದೆ ಆದ ದೇವ್ರೆ. ಮತ್ತೆ ಈ ವಾಕ್ಯವನ್ನು ಬೋಧಿಸುವಂತ ಬ್ರದರ್ ಗೋಸ್ಕರ ಬೇಡ್ಕೊಂತೀನಿ ತಂದೆ ಆದ್ರೆ, ಅವ್ರಿಗೆ ಇನ್ನು ಹೆಚ್ಚೆಚ್ಚಾಗಿ ನಿನ್ನ ಆತ್ಮೀಕ ಶಕ್ತಿಯಿಂದ ಸಂಪೂರ್ಣವಾಗಿ ತುಂಬಿಸಿ ಅವ್ರಿಗೆ ಸಹ ತಂದೆ ಸಹಾಯ ಮಾಡಪ್ಪ. ಮತ್ತು ತಂದೆ ಆದ ದೇವ್ರೆ, ನೀವು ಪ್ರಾರ್ಥನವನ್ನು ಕೇಳಿದಕ್ಕಾಗಿ ಧನ್ಯವಾದಪ್ಪ ತಂದೆ. ಈ ಚಿಕ್ಕ ಪ್ರಾರ್ಥನೆ ತಂದೆ ಆದ ಯೇಸು ನಾಮದಲ್ಲಿ ಬಿಡುತ್ತೇನೆ ತಂದೆ. ಆಮೆನ್. ಕರ್ತನಲ್ಲಿ ಪ್ರಿಯರೇ, ತುಂಬಾ ಧನ್ಯವಾದಗಳು. ನಾನು ಎಲ್ಲ ಒಂದ್ ಕಡೆ ಹೊರಗಡೆ ಹೋಗ್ಬೇಕು, ಬೇಜಾರು ಮಾಡ್ಕೊಂಡ್ಬಿಡಿ. ನೀವೆಲ್ಲ ಫೆಲೋಶಿಪ್, ಥ್ಯಾಂಕ್ ಯು.